ಸರ್ವಂತ ರಸಲ್ ಬರೆದಂತ ಆರನೇ ವಾಲ್ಯೂಮ್ನ ಮೂರನೇ ಚಾಪ್ಟರ್ ನಿಮ್ ಮಾಡ್ತಾ ಇದ್ರಿ ನಾವು ಓದ್ತಾ ಇದ್ರಿ ನೂತನ ಸೃಷ್ಟಿಯ ಒಂದು ಕರೆ ಬಗ್ಗೆ. ಸೊ ಅದಕ್ಕೆ ಕಳೆದ ವಾರ ನಾವು ಏನು ಓದ್ರಿ, ಯಾರಿಗಾರ ಗ್ಯಾಪ್ನ ಇದೆಯಾ ಅದರ ಪಾಯಿಂಟ್ಸ್ಗಳು? ಓಕೆ, ಕಳೆದ ವಾರ ನೋಡ್ಬೇಕಂದ್ರೆ ನಾವು ಏನಪ್ಪ ನೋಡಿದ್ವಿ ಅಂತಂದ್ರೆ, ಒಂದು ಕಾನ್ಸಿಕ್ರೇಷನ್ ಅಂತ ಏನಂದ್ರೆ, ಶುದ್ಧ ಹೃದಯದಿಂದ ಅದು ದೇವರಿಗೆ ಮೇಲಿಂತ ಒಂದು ಪ್ರೀತಿಯಿಂದ ಮಾಡಂತ ಒಂದು ಕೆಲಸಗಳು ಅಲ್ವರ. ಸೊ ಅದನ್ನ ನಾವು ನೋಡ್ಬೇಕ್ರೆ, ಏನೇ ವಾಲಂಟಿಯರ್ಗೆ ನಾವು ದೇವರಿಗೆ ನಮ್ಮ ಜೀವಿತನೇ ಮಾಡೋದು, ಅರ್ಪಿಸ್ಕೊಡೋದು ಅಂತಾರೆ ಕಾನ್ಸಿಕ್ರೇಷನ್ ಅಂತ ಅಂದ್ಬಿಟ್ಟು. ಏನ್ ಮಾಡಿದ್ರಿ ನಾವು ನೋಡಿದ್ರಿ, ಅದಕ್ಕೆ ನೋಡ್ಬೇಕ್ರೆ ಕಾನ್ಸಿಕ್ರೇಷನ್ ಮುಖ್ಯವಾಗಿ ನೋಡ್ಬೇಕ್ರೆ ನಮ್ಮ ಒಬಿಡಿಯನ್ಸ್, ನಾವು ದೇವ್ರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗಿದ್ದೀರಿ ಅಂತ ಅಂದ್ಬಿಟ್ಟು ಅದು ನೋಡ್ಸೋದು ಏನಾಗ್ತಾರೆ ಅಲ್ಲಿ ಅಲ್ಲಿ ಗುರುತಾಗ್ತಾರೆ ಅಂತ ಅಂದ್ಬಿಟ್ಟು ನೋಡಿದ್ರಿ. ಆಮೇಲೆ ಈ ಒಂದು ಕಾನ್ಸಿಕ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ನಾವು ಈ ಒಂದು ಲೇವಿ ಮತ್ತು ಯಾಜಕರಿಗಿರೋಂಥ ಒಂದು ವ್ಯತ್ಯಾಸ ಕೂಡ ನಾವೇ ಮಾಡಿದ್ವಿ ನಾವು ನಾವು ಗಮನಿಸಿದ್ರಿ. ಸೊ ಲೇವಿಗಳು ನೋಡ್ಬೇಕ್ರೆ ಆಲಯದಲ್ಲಿ ಏನ್ ಮಾಡ್ತಾ ಇದ್ರು, ಅವರು ಕೆಲಸ ಮಾಡ್ತಾ ಇದ್ರು. ಆದ್ರೆ ಯಾಜಕರು ನೋಡ್ಬೇಕ್ರೆ ಈ ಒಂದು ಇದೇ ಒಂದು ಆಲಯದಲ್ಲಿ ಅವರು ಸ್ಯಾಕ್ರಿಫೈಸ್ ಕೂಡ ಏನ್ ಮಾಡ್ತಾ ಇದ್ರು, ತ್ಯಾಗನ ಏನ್ ಮಾಡ್ತಾ ಇದ್ರು ಅಂತ ನಾವು ನೋಡ್ತೀರಿ ಅದರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಆ ಒಂದು ತ್ಯಾಗ ಮಾಡಂತ ಒಂದು ನೇಚರೇ ನೋಡ್ಬೇಕ್ರೆ ಯಾರು ಅಂತಂದ್ರೆ ವಿಶ್ವಾಸಿಗಳಲ್ಲಿ ಒಂದು ಹೆಜ್ಜೆ ಮುಂದೆ ಬರೋಂತ ಒಂದು ಕಾನ್ಸಿಕ್ರೇಟೆಡ್ ಪೀಪಲ್ ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ಅವರಿಗೆ ಲೋಕದಲ್ಲಿ ಫಾಲೋವರ್ಸ್ ಇದ್ದಾರೆ, ಬಿಲೀವರ್ಸ್ ಇದ್ದಾರೆ. ಅದರ ಬಿಲೀವರ್ಸ್ ಇನ್ ನೆಕ್ಸ್ಟ್ ಸ್ಟೇಜ್ ಫಾಲೋವರ್ಸ್ ಅದರ. ಸೊ ಯೇಸು ಕ್ರಿಸ್ತ ಅದ್ ಕೇಳಿದ್ದು, ಕರೆಯಲ್ಪಟ್ಟವರು ಅನೇಕ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಆಮೇಲೆ ಏನ್ ಮಾಡಿ ಅಂತ ಹೇಳ್ತಾರೆ, ನೀವು ಒಂದು ಗೋಪುರ ಕಟ್ಟೋದಕ್ಕಿಂತ ಮುಂಚೆ ಕುತ್ಕೊಂಡು ಏನ್ ಮಾಡಿ ಅಂತ ಹೇಳ್ತಾರೆ, ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಅದರ ಏನಕ್ಕೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ ಅಂತಂದ್ರೆ, ಏನ್ರಿ ನಮ್ಮ ಒಂದು ಓಟನ ನಾವು ಸಂಪೂರ್ಣ ಓಡಿ ಮುಗಿಸೋದಕ್ಕೆ ನಮ್ಮ ಕೈಯಲ್ಲಿ ಏನ್ರಿ ವಿಶ್ವಾಸ ನಂಬಿಕೆನ ಕೊನೆವರೆಗೂ ಉಳ್ಸ್ಕೊಳಕ್ಕೆ ಸಾಧ್ಯನಾ ಅಂತ ಬಿಟ್ಟು ಏನ್ ಮಾಡೋ ಅಂತ ಹೇಳ್ತಾರೆ, ನಾವು ಲೆಕ್ಕ ಹಾಕಿ ಅಂತ ಹೇಳ್ತಾರೆ ಅದರ. ಸೊ ಅದಕ್ಕೆ ಈ ಒಂದು ಕಾನ್ಸಿಕ್ರೇಷನ್ ಅಲ್ಲಿ ಎರಡ್ ಕ್ಲಾಸ್ ಆಫ್ ಪೀಪಲ್ ಇದ್ದಾರೆ ಅಂತ ಕೂಡ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ. ಏನಪ್ಪ ಎರಡ್ ಕ್ಲಾಸ್ ಆಫ್ ಪೀಪಲ್ ಇದ್ದಾರೆ ಅಂತಂದ್ರೆ, ಒಬ್ರು ಏನಂತಾರೆ ದೇವ್ರು ಇಲ್ಲರ ಇರೋಂತ ಒಂದು ದೇವ್ರ ಮೇಲೆ ಇರೋಂತ ಒಂದು ಪ್ರೀತಿಯಿಂದ ಕಾನ್ಸಿಕ್ರೇಷನ್ ಏನ್ ಮಾಡ್ತಾರೆ, ಸುಚಿತವಾಗಿ ಏನ್ ಮಾಡ್ತಾರೆ ದೇವ್ರಿಗೆ ಮುಂದೆ ಬಂದು ಅದರ ತನ್ನ ಜೀವಿತನ ಅರ್ಪಿಸೋದಕ್ಕೆ ಯಾವತ್ತೇನಾಗಿರ್ತಾರೆ ಸಿದ್ಧವಾಗಿರಂತ ಮಕ್ಕಳು ಅದರ. ಅದ್ಗೆ ಹೇಳ್ತಾರಲ್ಲ ಯೇಸು ಕ್ರಿಸ್ತ ಇದ್ದಂತ ರೀತಿಲಿ, ಈಗೋ ದೇವ್ರೆ ನಿನ್ ಚಿತ್ತ ನಿರ್ವಹಿಸೋದಕ್ಕೆ ಬರ್ತಾ ಇದ್ದೀನಿ, ಯಾರನ್ನ ಕಳಿಸ್ಲಿ ಅಂತ ಹೇಳ್ಬೇಕಾದ್ರೆ ಈಗೋ ದೇವ್ರೆ ನಾನಿದ್ದೀನಿ ನನ್ನ ಕಳಿಸು ಅಂತ. ಅಂದ್ರೆ ಎದೆ ಬಗ್ಗೆ ಮುಂದಕ್ಕೆ ನಿಂತ್ಕೊಂಡು ದೇವ್ರಿಗೋಸ್ಕರ ಮಾಡಂತ ಒಂದು ಕ್ಯಾರೆಕ್ಟರ್ ಅದರ. ಯಾವುದೇ ರೀತಿಗೂ ಏನ್ರಿ ಹಿಂಜರಿದೆ ಅಥವಾ ಒಂದು ಉದಾಸೀನದಿಂದ ಅಥವಾ ಒತ್ತಡದಿಂದ ಮುಂದಕ್ಕೆ ಬರೋಂಥದ್ದಲ್ಲ ಅದರ, ವಾಲಂಟಿಯರ್ಗೆ ಬರೋಂಥ ಒಂದು ಫಸ್ಟ್ ಕ್ಯಾಟಗರಿ ಪೀಪಲ್. ಇನ್ನೊಂದು ಎರಡನೇ ಕ್ಯಾಟಗರಿ ಪೀಪಲ್ ಅಂತಂದ್ರೆ, ಅವ್ರು ತುಂಬಾ ಲೆಕ್ಕ ಹಾಕ್ತಾರೆ ಅದರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನ್ರಿ ಯೇಸು ಕ್ರಿಸ್ತ ಲೆಕ್ಕ ಹಾಕು ಅಂತ ಹೇಳಿದ ತಕ್ಷಣ ಅದರ ಅಡ್ವಾಂಟೇಜ್ ತಗೊಂಡು ಏನ್ ಮಾಡ್ತಾರೆ, ತುಂಬಾ ಲೆಕ್ಕ ಹಾಕಿ 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 ಆ ಲೆಕ್ಕದಲ್ಲಿ ತುಂಬಾ ಸೋತೋಗ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಇದು ನಮ್ ಕೈಲಿ ಆಗದಿರೋ ಕೆಲಸ ಅಂತ ನಿರಾಸೆ ಆಗಿ ಹಿಂದಕ್ಕೆ ಹೋಗುವಂತ ಒಂದು ಕ್ಯಾಟಗರಿ ಪೀಪಲ್ ಅದರ. ಸೊ ಇವ್ರ ಮೇಲೆ ದೇವ್ರು ಮೆಚ್ತಾರ ಅಂತ ನೋಡ್ಬೇಕ್ರೆ ಖಂಡಿತವಾಗೂ ಇಲ್ಲ. ಯಾಕಪ್ಪ ಇಲ್ಲ, ಯಾಕೆ ಮೆಚ್ಚಲ್ಲ, ಯಾಕೆ ದೇವ್ರಿಗೆ ಇವ್ರು ಕಂಡ್ರೆ ಆಗೋದಿಲ್ವಾ ಅಂತಂದ್ರೆ, ದೇವ್ರು ಖಂಡಿತವಾಗೂ ಎಲ್ಲರ ಮೇಲೆ ಪ್ರೀತಿನೇ. ಆದ್ರೆ ಈ ಒಂದು ಸುವಾರ್ತೆ ಯುಗದಲ್ಲಿ ಇಂಥ ಅಮೂಲ್ಯವಾಗಿರೋಂಥ ಸತ್ಯಾನ್ ಕೊಟ್ಟಿ ದೇವ್ರು ಎಲ್ಲಾ ರೀತಿಯ ಆಶ್ವಾಸನೆ ಕೊಟ್ಟಿದ್ದಾರೆ. ಯಾರು ಕೈ ಬಿಟ್ರೆ ನಿಮ್ಗೆ ಕೈ ಬಿಡೋದಿಲ್ಲ, ನಿಮ್ಗೆಲ್ಲವ್ರಿಗೂ ಏನ್ ಮಾಡ್ತೀನಿ, ಯುಗದ ಸಮಾಪ್ತಿಯವ್ರಿಗೆ ನಿಮ್ ಜೊತೆಗಿರ್ತೀನಿ, ಎಲ್ಲಾ ಒಂದು ಶೋಧನೆ ಬರ್ತಾ ಇರ್ಬೇಕು ತಪ್ಪಿಸ್ಕೊಳಕ್ ಮಾರ್ಗ ಸಿದ್ಧ ಮಾಡ್ತೀನಿ, ನಿಮ್ ಪಾಪಗಳಿಗೆಲ್ಲ ನೀತಿ ವಸ್ತ್ರನ ಕೊಡ್ತೀನಿ ಅಂತಂದ್ಬಿಟ್ಟು ಇಷ್ಟೆಲ್ಲ ಆಶ್ವಾಸನೆ ಕೊಟ್ಟರು ಸರಿ, ದೇವ್ರಿಗೋಸ್ಕರ ಏನ್ರಿ ಒಂದು ಮುಂದೆ ಬಂದು ಒಂದು ನಮ್ಮ ಇರೋಂತ ಒಂದು ದೇಹ ಅದರ ಇದು ಹೆಂಗ್ರೂ ಸಹಾಯಕ್ಕೆ ಹೋಗ್ತಾನೆ ಇದೆ ಬಿಡಿ, ಅದ್ರಲ್ಲಿ ಏನೋ ಡೌಟೇ ಇಲ್ಲ. ಯಾರೋ ತಮ್ಮ ದೇಹನ ಅಥವಾ ತಮ್ಮ ಜೀವಿತನ ಉಳ್ಕೊಳಕ್ ಸಾಧ್ಯನೇ ಇಲ್ಲ, ಸತ್ಯ ಸಾಯ್ಬೇಕು ಇವತ್ತೆಲ್ಲ ನಾಳೆ ಸಾಯ್ಬೇಕು ಸರಿ, ಇದನ್ನ ಯಾರಿಗೋಸ್ಕರ ಸಹಾಯನ ದೇವ್ರಿಗೋಸ್ಕರ ಸಹಾಯನ ಅಂತಂದ್ಬಿಟ್ಟು ಆ ನಿರ್ಧಾರ ತಗೊಂಡಿರ, ಅಯ್ಯೋ ನನ್ ಜೀವಿತ, ಅಯ್ಯೋ ನಾನು ಉಳಿಸ್ಕೊಬೇಕು, ಹಂಗ್ ಉಳಿಸ್ಕೊಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತಂದ್ಬಿಟ್ಟು ಯಾರು ಸ್ವಾರ್ಥಿಗಳಿರ್ತಾರೋ ತನ್ನ ತಾನ ನಿರಾಕರಿಸಿರೋಂತ ಒಂದು ಕ್ಯಾಟಗರಿಗೆ ಬೀಳ್ತಾರೆ. ಅದಕ್ಕೆ ಇವರಲ್ಲಿ ಏನಾಗಲ್ಲ, ದೇವ್ರು ಮೆಚ್ಚುಗೆ ಇಡಲ್ಲ ಅಂತ ನೋಡ್ತೀರ. ಯಾಕಂದ್ರೆ ಅದಕ್ಕೆ ನಾವು ಕಂಪ್ಯಾರಿಸನ್ ನೋಡಿದ್ರಿ, ಹಳೆ ಒಡಂಬಡಿಕೆಯಲ್ಲಿ ವಿಶ್ವಾಸ ವೀರರುಗಳು ದೇವ್ರ ಮೇಲೆ ಇಟ್ಟಂತ ನಂಬಿಕೆಯಿಂದ ಎಷ್ಟೋ ಎಲ್ಲ ದೇವ್ರಿಗೋಸ್ಕರ ಏನ್ ಮಾಡಿದ್ರು ಬಿಟ್ಕೊಡಕ್ಕೆ ಏನಂದ್ರು ಅದರ ತ್ಯಾಗ ಮಾಡಕ್ಕೆ ಸಿದ್ಧವಾಗಿದ್ರು. ಅದರ ಏನಕ್ಕೆ ಸಿದ್ಧವಾಗಿದ್ರು ಅಂತಂದ್ರೆ, ದೇವ್ರವ್ರಿಗೆ ಏನು ವಾಗ್ದಾನ ಮಾಡಿಲ್ಲ. ಅಂದ್ರೆ ಬೈಬಲ್ ಓದಿಂತೀನಿ ಎಲ್ಲರೂ ದೇವ್ರಿಗೆ ಪ್ರಾಮಿಸ್ ಮಾಡಿದ್ರ, ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಯಾರಿಗೂ ಏನು ಪ್ರಾಮಿಸೇ ಮಾಡಿಲ್ಲ ರೀ, ಹಿಂಗ್ ಮಾಡಿ ಅಷ್ಟೇ ಅದರ. ಆದ್ರೆ ಹಿಂಗ್ ಮಾಡಿದ್ರೆ ನಾನು ಬಂದ್ಬಿಟ್ಟು ನಿಮ್ಗೆ ಕ್ರಿಸ್ತನ್ ರಾಜ್ಯ ಬರ್ತಾರೆ, ಆ ರಾಜ್ಯದಲ್ಲಿ ನಿಮ್ಗೆಲ್ಲಾನು ಬಂದ್ಬಿಟ್ಟು ನಿಮ್ಗೆ ಎಂತ ಮಿನಿಸ್ಟರ್ಸ್ ಆಗಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲೂ ವಾಗ್ದಾನ ದೇವ್ರು ಹಳೆ ಒಡಂಬಡಿಕೆ ಎಲ್ಲೂ ಕೊಡ್ಲೇ ಇಲ್ಲ ಅವ್ರಿಗೆ. ಆದ್ರೆ ಒಂದು ದೇವ್ರಿಗೆ ಪ್ಲೀಸಿಂಗ್ ಆಗಿರ್ಬೇಕು, ಮೆಚ್ಚುಗೆ ಆಗಿರ್ಬೇಕು ಅಂತ ಒಂದು ರಿಪೋರ್ಟ್ ಏನ್ ಮಾಡಿದ್ರು ಅಷ್ಟೇ ಸಂಪತ್ ಅದರ. ಇದೆಲ್ಲ ನಮ್ಗೆ ಬ್ಯೂಟಿಫುಲ್ ಎಕ್ಸಾಂಪಲ್ಸ್, ನಾವ್ ಹೆಂಗಿರ್ಬೇಕು ಅಂತಂದ್ಬಿಟ್ಟು ಅದರ. ನಾವು ದೇವ್ರಿಗೋಸ್ಕರ ಏನ್ ಸ್ಟೆಪ್ಸ್ ಕೇಳ್ತಾ ಇದೀರಿ ಅಂತಂದ್ರೆ, ಅದಕ್ಕೆ ಕರ್ತನ ಪ್ರೀತಿಯಿಂದ ಸರ್ ನಾವು ಕಳೆದ ವಾರ ಇಲ್ಲಿವರೆಗೂ ನೋಡಿದ್ರೆ. ಸೊ ಇಂದ ಯಾರು ಈ ವಾರ ವಾಲ್ಯೂಮ್ಸ್ ಓದಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ದಯವಿಟ್ಟು ತಮ್ಮ ಕೈಗಳನ್ನ ಎತ್ತಿದ್ರೆ ಅವ್ರಿಗೆ ಅವಕಾಶಗಳು ಕೊಡೋಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು. ಇವಾಗ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 126, ಕನ್ನಡದಲ್ಲಿ ಪೇಜ್ ನಂಬರ್ 68.
ದೇವರ ಕೃಪೆಯನ್ನು ಮೆಚ್ಚಿಕೊಂಡವರಲ್ಲಿ ಯಾರ ಹೃದಯಗಳು ಬಹು ನಿಷ್ಠೆಯಿಂದ ಅದರ ಸೌಕರ್ಯಗಳಿಗೆ ಮತ್ತು ಪೂರ್ಣ ಪ್ರತಿಷ್ಠೆಯ ವಿವೇಕಪೂರ್ವಕವಾದ ಆರಾಧನೆಗೆ ಪ್ರತಿಸ್ಪಂದಿಸುತ್ತೇವೆಯೋ ಮತ್ತು ಯಾರು ದೇವರ ವಿಧೇಯತೆ ಮತ್ತು ನೈತಿಕತೆ ಒಡಂಬಡಿಕೆಗೆ ಮರಣದ ಪರ್ಯಂತ ಬದ್ಧರಾಗಿರುತ್ತಾರೋ ಅಂತಹವರು ಈ ಕೆಳಗಿನ ಎರಡು ವರ್ಗಗಳವರು. ಥ್ಯಾಂಕ್ ಯು. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ನೋಡ್ಬೇಕ್ರೆ, ಈ ದೇವರ ಒಂದು ಕೃಪೆಯನ್ನ ಅರಿತುಕೊಂಡು ಅದರ ತಮ್ಮ ಹೃದಯಪೂರ್ವಕವಾಗಿ ದೇವರಿಗೆ ತನ್ನ ಜೀವನಗಳನ್ನ ಅರ್ಪಿಸುವಂತ ಒಂದು ದೇವ್ರ ಮಕ್ಕಳುಗಳಲ್ಲಿ ಏನ್ರಿ ಎರಡು ತರ ಗುಂಪಿನ ಜನ ಏನ್ ಹೇಳ್ತಾರೆ ಬರ್ತಾರೆ ಅಂತ ಹೇಳ್ತಾರ, ಎರಡು ತರ ಕ್ಯಾಟಗರಿ ಆಫ್ ಪೀಪಲ್ ಬರ್ತಾರೆ ಅಂತ ಹೇಳ್ತಾರ. ಸರಿ, ಯಾರಪ್ಪ ಇದು ಎರಡು ತರ ಕ್ಯಾಟಗರಿ ಆಫ್ ಪೀಪಲ್? ಅದರ ಕಾನ್ಸಕ್ರೇಷನ್ ಮಾಡ್ಕೊಂಡ ಮೇಲೆ ಎರಡು ತರ ಕ್ಯಾಟಗರಿ ಆಫ್ ಪೀಪಲ್ ಬರ್ತಾರೆ. ಬರ ಯಾರ್ಯಾರು ನಿಮ್ಗೆಲ್ಲ ಗೊತ್ತಿದ್ಯಾ? ಕಾನ್ಸಕ್ರೇಷನ್ ಮಾಡಿದ್ಮೇಲೆ ಎರಡು ತರ ಕ್ಯಾಟಗರಿ ಆಫ್ ಪೀಪಲ್ ಯಾರ್ಯಾರು? ಒಂದು ಚಿಕ್ಕ ಹಿಂಡು, ಒಂದು ದೊಡ್ಡ ಸಮೂಹ. ವೆರಿ ಗುಡ್. ಒಂದು ಚಿಕ್ಕ ಹಿಂಡು, ಒಂದು ದೊಡ್ಡ ಸಮೂಹ, ಅದರ ಮಹಾಸಮೂಹ. ವೆರಿ ಗುಡ್. ಅದರ ಚಿಕ್ಕ ಹಿಂಡಿದ ಸಂಖ್ಯೆ ಏನು? 144,000. ವೆರಿ ಗುಡ್. 144,000. ಅದರ ಸತ್ಯ ನೋಡ್ಬೇಕ್ರೆ ದೊಡ್ಡ ಒಂದು ಸಮೂಹ ಅಂತ ಏನ್ ಮಾಡ್ತೀರಿ? ಎರಡನ್ನು ನೋಡ್ತೀವಿ. ಅದರ ಚಿಕ್ಕ ಹಿಂಡಿದೆ, ದೊಡ್ಡ ಸಮೂಹ ಇದೆ. ಅದರ ಸರಿ ಅಂದ್ರೆ ಈ ದೊಡ್ಡ ಸಮೂಹ ಯಾಕೆ ಚಿಕ್ಕ ಹಿಂಡಿಂದ ಬೇರ್ಪಡಾಗ್ತಾರೆ, ಏನಕ್ಕೆ, ಏನ್ ಕಾರಣ ಅಂತ ಅಂದ್ಬಿಟ್ಟು ಈ ಒಂದು ಮುಂದೆ ಬರುವಂತ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ಹಿರಿಯ ಸಹೋದರ ಏನ್ ಮಾಡ್ತಾರೆ ನಮ್ಗೆ ನಮ್ಗೆ ಚೆನ್ನಾಗಿ ಅಲ್ಲಿ ಹೇಳ್ತಾರೆ. ಓದನ ಇವಾಗ ನೆಕ್ಸ್ಟ್ ಪ್ಯಾರಾಗ್ರಾಫ್. ಆ ಪ್ರತಿ ಸಂಕೇತದ ಲೇವಿಯರು ಕರ್ತನ ಸಹೋದರರುಗಳ ಮತ್ತು ಸತ್ಯದ ಸೇವೆ ಮಾಡುವ ಮಾರ್ಗ ಮತ್ತು ವಿಧಾನಗಳನ್ನು ಹುಡುಕುತ್ತಾ ಸಂತೋಷದಿಂದ ತಮ್ಮ ಜೀವನವನ್ನು ಇಚ್ಛಾಪೂರ್ವಕವಾಗಿ ಅರ್ಪಿಸಲು ಸಿದ್ಧರಾಗಿದ್ದು ಈ ದೆಸೆಯಲ್ಲಿ ತಮ್ಮ ಪ್ರಪಂಚದ ಎಲ್ಲಾ ಸುಖ ಸಂತೋಷಗಳನ್ನು ಸೌಕರ್ಯ, ಸಮಯ, ಪ್ರಭಾವ ಮತ್ತು ಪ್ರಸ್ತುತ ಜೀವನದ ರಚನೆಗೆ ಕಾರಣವಾದದ್ದೆಲ್ಲವನ್ನು ಧಾರೆ ಎರೆಯುವುದು ಸಂತೋಷ ಮತ್ತು ಗೌರವದ ಕೆಲಸವೆಂದು ಎಣಿಸುತ್ತಾರೆ. ಈ ಸಂತೋಷ ಭರಿತ ಇಚ್ಛಾಪೂರ್ವಕ ತ್ಯಾಗಿಗಳು ಮೊದಲಿದ್ದ ಈ ಪ್ರತಿ ಸಂಕೇತದ ಯಾಜಕರುಗಳ ಮಹಿಮೆ ಹೊಂದಿಕೊಳ್ಳುತ್ತಾರೆ ಮತ್ತು ತಮ್ಮ ಕರ್ತನೊಂದಿಗೆ ರಾಜವಂಶಸ್ಥ ಯಾಜಕರುಗಳಾಗಿ ರಚನೆಗೊಳ್ಳುತ್ತಾರೆ. ಅವರ ತ್ಯಾಗವು ಆಗ ಪೂರ್ಣಗೊಳ್ಳುತ್ತದೆ. ಅವರು ಇನ್ನು ಮುಂದೆ ಎಂದಿಗೂ ಜನರಿಗಾಗಿ ಯಜ್ಞಗಳನ್ನು ಸಮರ್ಪಿಸುತ್ತಿದ್ದ ಆರೋನ ಮತ್ತು ಅವನ ಮಕ್ಕಳ ನಮೂನೆಯಾಗುವುದಿಲ್ಲ. ಆದರೆ ತನ್ನ ಸಿಂಹಾಸನದ ಮೇಲಿನ ಯಾಜಕನಾದ ಮೆಲ್ಕೀಸೇದಕನ ತರಹದವರಾಗಿದ್ದು ಈ ಸುವಾರ್ಥ ಯುಗದಲ್ಲಿ ಪಾಪ ಪ್ರಾಯಶ್ಚಿತ್ತದ ದಿನ ಉತ್ತಮ ಸಮರ್ಪಣೆಯ ಮೂಲಕ ದೊರೆತ ಆಶೀರ್ವಾದಗಳನ್ನು ಧರ್ಮಯುಗದ ಕಾಲದಲ್ಲಿ ಪ್ರಪಂಚಕ್ಕೆ ಹಂಚುವವರಾಗುತ್ತಾರೆ. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನೋಡ್ಬೇಕ್ರೆ, ಮೊದಲನೇ ಒಂದು ಗುಂಪು ಅದರ ಯಾರಪ್ಪ ಅಂತಂದ್ರೆ ಏನ್ರಿ ವಾಲಂಟಿಯರ್ಗೆ ಅದರ ತನ್ನ ಒಂದು ಜೀವನನ ದೇವ್ರಿಗೆ ಸೇನ್ ಮಾಡೋದು ಅಲ್ಲಿ ಅರ್ಪಿಸಂತದ್ದು ಅದರ ಅಂದ್ರೆ ವಾಲಂಟಿಯರ್ಗೆ ಅರ್ಪಿಸೋದು ಅಂತಂದ್ರೆ ಏನಪ್ಪ ಮೀನಿಂಗ್ ಅಂತಂದ್ರೆ ತನ್ನ ಒಂದು ಭೂಲೋಕದ ಒಂದು ಸೌಕರ್ಯಗಳು ಅಥವಾ ಒಂದು ಆರಾಮ ಇರ್ಬೋದು ಅದಕ್ಕೆ ಅಥವಾ ಅವ್ರ ಸಮಯಗಳಿರ್ಬೋದು ಅಥವಾ ಅವ್ರ ಪ್ರಭಾವಗಳು ಅಥವಾ ಅವ್ರಿಗೆ ದೇವ್ರು ಕೊಟ್ಟಂತ ಒಂದು ಅನೇಕ ಒಂದು ಅವಕಾಶಗಳು, ಕಂಫರ್ಟ್ಸ್, ಮೀನ್ಸ್ ಅದರ ಅಂದ್ರೆ ದೇವ್ರು ನಮ್ಗೆ ಏನ್ ಮಾಡಿದ್ರೆ ಹಲವಾರು ಒಂದು ಟ್ಯಾಲೆಂಟ್ಗಳೇನ್ ಮಾಡೋದು ನಮ್ಗೆ ಕೊಟ್ಟಿದ್ದಾರೆ. ಅದರ ನಾವು 5 ಟ್ಯಾಲೆಂಟ್ ಬಗ್ಗೆ ಗೊತ್ತಿರಲ್ವ. ಅದರ ಕೆಲವು ಜನಕ್ಕೆ ಸಮಯ ಕೊಟ್ಟಿದ್ದಾರೆ, ಕೆಲವು ಜನಕ್ಕೆ ಹಣಕಾಸು ಕೊಟ್ಟಿದ್ದಾರೆ, ಕೆಲವು ಜನಕ್ಕೆ ಜ್ಞಾನ ಕೊಟ್ಟಿದ್ದಾರೆ, ಕೆಲವು ಜನಕ್ಕೆ ಪ್ರಭಾವ ಕೊಟ್ಟಿದ್ದಾರೆ, ಅದರ ಕೆಲವು ಜನಕ್ಕೆ ಸಾಮರ್ಥ್ಯ ಒಂದು ಒಂದು ಶಕ್ತಿ ಏನ್ ಮಾಡೋರು ಕೊಟ್ಟವ್ರೆ. ಇದೆಲ್ಲವನ್ನು ದೇವ್ರಿಗೋಸ್ಕರ ವೆಚ್ಚ ಮಾಡೋದಿಕ್ಕೆ ಅದರ ಖರ್ಚು ಮಾಡಕ್ಕೆ ಏನಾಗಿರ್ಬೇಕು, ಸಿದ್ಧವಾಗಿರ್ಬೇಕು. ಅದು ಹೆಂಗೆ ಅಂತಂದ್ರೆ ವಾಲಂಟಿಯರ್ಗೆ. ವಾಲಂಟಿಯರ್ ಅಂತಂದ್ರೆ ಏನ್ ಮೀನಿಂಗ್ ಅಂದ್ರೆ ಏನ್ರಿ ಅವಕಾಶಗಳನ್ನ ಹುಡುಕಿ ಏನ್ರಿ ಆ ಅವಕಾಶಗಳನ್ನ ಸಿಕ್ಕದವಾಗ ಅದನ್ನ ಹಿಡ್ಕೊಂಡು ಅದನ್ನ ಬಿಡದ ರೀತಿಯಲ್ಲಿ ದೇವ್ರಿಗೋಸ್ಕರ ಒಂದು ಏನ್ರಿ ಬಾಳ ಅಂತದ್ದು ಇದೆ ಏನ್ರಿ ಹೇಳಿದ್ರೆ ವಾಲಂಟಿಯರ್ ಸ್ಯಾಕ್ರಿಫೈಸ್ ಅಂತಂತ ಹೇಳ್ತಾರ. ಅದರ ಈ ಒಂದು ಏನಂತಾರೆ ಯುಗದಲ್ಲಿ ಅದನ್ನ ಯಾರು ತುಂಬಾ ಸಂತೋಷವಾಗಿ ಮಾಡ್ತಾರೋ, ಯಾರು ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾರು ತುಂಬಾ ಸಂತೋಷವಾಗಿ ಮಾಡ್ತಾರೋ, ಗೊಂಡ್ಗೊಡ್ದಿರಾ ಅದರ ಏನ್ರಿ ಜಿಗುಪ್ಸೆಯಿಂದ ಅಥವಾ ಒತ್ತಡ ಹಾಕ್ಬೇಕ್ರೆ ಅಲ್ಲ,
ವಾಲಿಯಂಟ್ ಅಂತ ನಿನ್ನ ಏನಾಗ್ಬೇಕು ಇದು ಬರಬೇಕು ಅಂದ್ರೆ ಇದೇ ದೇವ್ರು ನೋಡಂತ ಒಂದು ಚಿಕ್ಕ ಹಿಂಡು ಅಲ್ವರ ಸದ್ಗೆ ದಯವಿಟ್ಟು ಎಲ್ಲರೂ ಈ ಕ್ಯಾರೆಕ್ಟರ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂದ್ರೆ ಇದು ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ಬೇಕು ಕಾನ್ಸಿಕ್ರೇಷನ್ ಅಂತಂದ್ರೆ ಏನಪ್ಪ ಅಂದ್ರೆ ಎಷ್ಟು ಸತ್ಯ ತಿಳ್ಕೊಂಡ್ಬಿಟ್ಟು ನಂಗೆ ಗಣಸ್ಥಾನ ತಗೊಂಡ್ಬಿಟ್ಟಿದೀನಿ ಅಂತಂದಲ್ಲ ಜೀಸಸ್ನ ತಗೊಂಡ್ಬಿಟ್ಟಿದೀನಿ ಅಂತಲ್ಲ ಅಂದ್ರೆ ಏನಪ್ಪ ಅರ್ಥ ಅಂತಂದ್ರೆ ನೆಕ್ಸ್ಟ್ ದೇವ್ರ ಒಂದು ಅವಕಾಶಗಳನ್ನ ನಾವೇ ಅಂದ್ರೆ ನಮ್ಗೆ ದೇವ್ರು ಕೊಟ್ಟವಾಗ ಚಿಕ್ಕದೇ ದೊಡ್ಡದೇ ಇರಲಿ ಅಂದ್ರೆ ಎಂಥ ಲೀಸ್ಟ್ ಕೆಲಸ ಇದ್ರು ಸರಿ ಅದನ್ನ ತುಂಬಾ ಸಂತೋಷವಾಗಿ ವಾಲಂಟಿಯರ್ಗೆ ಏನ್ರಿ ಅದನ್ನ ದೇವ್ರಿಗೋಸ್ಕರ ಮಾಡೋರು ಏನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಅಂದ್ರೆ ಇದೇ ನೋಡ್ಬೇಕ್ರೆ ಏನ್ರಿ ವಾಲಂಟಿಯರ್ ಸ್ಯಾಕ್ರಿಫೈಸ್ ಅದ್ ಹೇಳೋದು ನಿಮ್ಮ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸಿ ನಿಮ್ ನಿಂಗ ಅಂದ್ರೆ ನಮ್ಗೆಲ್ಲ ಇರ್ತಾರೆ ಪ್ರಿಫರೆನ್ಸ್ ಕೊಡೋದು ನಮ್ಗೆಲ್ಲ ರೀತಿಯ ಅವಕಾಶಗಳ ಏನ್ರಿ ಸಮಯಗಳಿರ್ತಾರೆ ಆ ಸಮಯಗಳನ್ನ ಎಲ್ಲದಕ್ಕೂ ನಮ್ಮ ಕಮಿಟ್ಮೆಂಟ್ಸ್ ನಮ್ಮ ಫ್ಯಾಮಿಲಿ ಅದರ ನಮ್ಮೆಲ್ಲ ಒಂದು ರಿಲೇಟಿವ್ಸ್ಗಾಗಿ ನಮ್ಮ ಒಂದು ಏಷ ಆರಾಮಗೂ ಕೂಡ ಅದರ ನಮ್ಮ ಒಂದು ಕಮಿಟ್ಮೆಂಟ್ಸ್ಗೂ ಕೂಡ ನಾವು ಒತ್ತೇಡ್ಬೇಕು ಅಂತ ಐತೆ ಇಲ್ಲ ಅಂತಿಲ್ಲ ಅರೆ ಇದನ್ನೆಲ್ಲವನ್ನು ಯಾರಿಗೋಸ್ಕರ ಬಿಟ್ಕೊಡ್ತೀರಿ ದೇವ್ರಿಗೋಸ್ಕರ ಸತ್ಯಕ್ಕೋಸ್ಕರ ಅದು ಹೆಂಗೆ ಏನ್ರಿ ಒತ್ತಡದಿಂದ ಅಲ್ಲ ವಾಲಿಯಂಟ್ರಿ ಆಗಿ ನಾವೇ ಬಿಟ್ಕೊಡಕ್ಕೆ ಏನಾಗಿರ್ಬೇಕು ರೆಡಿಯಾಗಿರ್ಬೇಕು ಇದೇ ಫಸ್ಟ್ ಕ್ಲಾಸ್ ಆಫ್ ಪೀಪಲ್ ಲಿಟಲ್ ಫ್ಲಾಕ್ ಆಗಿರೋಂತ ಏನ್ರಿ ಹೈಲೈಟಿಂಗ್ ಕ್ಯಾರೆಕ್ಟರ್ ಅದಕ್ಕೆ ಯೇಸು ಕ್ರಿಸ್ತನ ಒಂದು ಜೀವನ ಚರಿತ್ರೆ ತೆಗೆದು ನೋಡ್ರಿಂತೀನಿ ಅವ್ರು ಯಾವತ್ತೂ ಏನ್ರಿ ಅವಕಾಶಗಳು ಬಂದ ಮೇಲೆ ಅಯ್ಯೋ ಇದನ್ನೆಲ್ಲ ಮಾಡ್ಬೇಕಾ ಅಂತಂದ್ಬಿಟ್ಟು ಬೇಜಾರಾಗಿ ಮಾಡಕ್ ಹೋಗಿಲ್ಲ ಹೆಂಗ್ ಮಾಡಿದ್ರಂತೆ ವಾಲಂಟಿಯರ್ ಆಗಿ ಏನ್ ಮಾಡಂತೆ ಅವ್ರು ಮಾಡಂತವ್ರ ನಾವು ಕೆಲವೊಂದ್ಸತಿ ನೋಡ್ತೀರಿ ಅವ್ರು ಅದ್ಭುತಗಳು ಮಾಡಿದ್ರು ನಮ್ಗೆ ಚೆನ್ನಾಗ್ ಗೊತ್ತಿರಂಗೆ ಈ ಲೋಕದಲ್ಲೆಲ್ಲ ಅದ್ಭುತಗಳ ತರ ಮಾಡೋ ತರ ಯೇಸು ಕ್ರಿಸ್ತು ಮಾಡ್ಲಿಲ್ಲ ಯೇಸು ಕ್ರಿಸ್ತು ಅದ್ಭುತಗಳನ್ನ ಮಾಡಿರೋದು ಏನಕ್ಕೆ ಅಂದ್ರೆ ಅದರ ದಯೆ ಅದರ ಕನಿಕರದಿಂದ ಅವ್ರು ಮಾಡಿದ್ದು ಅಂದ್ರೆ ಯಾಕೆ ಕನಿಕರ ಅಂತಂದ್ರೆ ಅವರೆಲ್ಲ ಒಂದು ಅಸಹಾಯಕತೆ ನೋಡ್ಬಿಟ್ಟು ಯೇಸು ಕ್ರಿಸ್ತನಿಗೆ ಸಹಿಸ್ಕೊಳಕ್ ಆಗಿಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅವ್ರಿಗೆ ಒಳ್ಳೆ ಕೆಲಸಗಳು ಏನ್ ಮಾಡ್ತಾರೆ ಮಾಡ್ತಾರೆ ಅದಕ್ಕೆ ಯೇಸು ಕ್ರಿಸ್ತು ಅವ್ರಿಗೆ ಕಾಲ್ಯಗಳನ್ನ ವಾಸಿ ಮಾಡ್ಬೇಕು ನಾವ್ ಏನಂತ ನೋಡ್ತೀರಿ ಇಡೀ ನಗರ ಜನಗಳು ಎಲ್ಲಿ ಕೂತಿದ್ರಂತೆ ಅವರು ಬಾಗಲ ಹತ್ರ ನಿಂತಿದ್ರಂತೆ ಅಂದ್ರ ಬಾಗಲ ಹತ್ರ ನಿಂತ್ಕೊಂಡು ಏನ್ ಎದುರು ಕಾಯ್ತಾ ಇದ್ರು ಅವರ ನಮ್ಗೇನಾಗ್ತಾರೆ ಒಂದು ಒಳ್ಳೇದಾಗ್ತಾರೆ ಒಳ್ಳೇದಾಗ್ತಂಬಿಟ್ಟು ಅಂತ ಸಮಯದಲ್ಲಿ ಯೇಸು ಕ್ರಿಸ್ತು ಕಣ್ಮರೆ ಮಾಡ್ಕೊಂಡು ಅಯ್ಯೋ ನಾನು ತುಂಬಾ ಟಯರ್ಡ್ ಆಗಿದ್ದೀನಿ ಬಿಟ್ಬಿಡಿ ಅಂತಂದ್ಬಿಟ್ಟು ಅವ್ರು ಸೌರ್ ಪಾಯಿಂಟ್ ಹೋಗಿ ಅವರು ಕಂಫರ್ಟಬಲ್ ಆಗಿ ಇದ್ದಿದ್ರೆ ಇರ್ಬೋದಾಗಿತ್ತು ತಪ್ಪಿಲ್ಲ ಯೇಸು ಕ್ರಿಸ್ತು ಒಂದ್ ಮಾತು ಹೇಳಿದ್ರೆ ಮುಗಿದೋಗಿರೋದು ಅಷ್ಟೇ ಶಿಷ್ಯನ್ರಲ್ಲಿ ಏನ್ ಮಾಡಿರಲ್ಲ ಎಲ್ಲ ಪ್ಯಾಕಪ್ ಮಾಡ್ರಪ್ಪ ಮುಗಿತ್ ಶೋ ಇಸ್ ಓವರ್ ಪ್ಯಾಕಪ್ ಎವ್ರಿಬಡಿ ಡಿಸ್ಪರ್ಸ್ ಲೆಟ್ ಅಸ್ ಮೀಟ್ ಟುಮಾರೋ ಅಂತಂದ್ಬಿಟ್ಟು ಹೇಳ್ಬಿಡೋಯ್ತು ಅಂದ್ರೆ ಅದನ್ನ ಯೇಸು ಕ್ರಿಸ್ತು ಅವಕಾಶನೇ ಕೊಡ್ಲ ನೀವು ಸತ್ಯವಾದ ಓದಿ ಮಾರ್ಕ್ ಒಂದೇ ಅಂತ ಹೇಳ್ಬಿಡ್ತಾರೆ ಶಿಷ್ಯನ್ರಿಗೆ ಏನ್ ಹೇಳ್ತಂದ್ರೆ ನೀವು ದಡ ದಾಟ್ಬಿಟ್ಟು ಆ ಕಡೆ ಹೋಗಿ ನಾನು ಬರ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಯಾಕಂದ್ರೆ ಯೇಸು ಕ್ರಿಸ್ತು ಚೆನ್ನಾಗಿ ಗೊತ್ತಿತ್ತು ಶಿಷ್ಯನ್ಗಳು ಟಯರ್ಡ್ ಆಗಿದ್ದಾರೆ ಅಂತಂದ್ರೆ ಆ ರೀತಿ ವಾಲಂಟಿಯರ್ಗೆ ದೇವ್ರಿಗೋಸ್ಕರ ತ್ಯಾಗ ಮಾಡೋಂಥದ್ದು ಅದಕ್ಕೆ ಯಾವತ್ತೂ ಯೇಸು ಕ್ರಿಸ್ತು ಗೊಂದ್ಗೊಟ್ಟಿಲ್ಲ ನಿರಾಸೆ ಆಗಿದ್ದು ಇಲ್ಲ ಎದೆ ಬಗ್ಗೆ ಕೊನೆಯವ್ರಿಗೆ ಏನ್ ಮಾಡೋದು ಅವರು ಅದು ಓಟ ಓಡಿ ಹಂಗೆ ಮುಗಿಸ್ರು ಅಂತೀರಿ ಇದು ಹೈಲೈಟಿಂಗ್ ಕ್ಯಾರೆಕ್ಟರ್ ಅದಕ್ಕೆ ಅಪೋಸ್ಟಲ್ ಪೌಲ್ ಕೂಡ ನಾವು ಅವ್ರು ಪಟ್ಟಂತ ಹಿಂಸೆಗಳ ಬಗ್ಗೆ ಓದ್ಬೇಕಾದ್ರೆ ನಾವೇನ್ ನೋಡ್ತೀರಿ ಎಷ್ಟು ಸತಿ ಹೇಳ್ತಿದ್ರು ಇವೆಲ್ಲ ಸುಮ್ಮನೆ ತಮಾಷೆಗೆ ಓದಲ್ಲ ನಾವೆಲ್ಲ ಬೈಬಲ್ ನಲ್ಲಿ ದೇವ್ರು ನಮ್ಗೆ ಕೊಟ್ಟಾರೆ ಅಂತಾರೆ ಸುಮ್ಮನೆ ಏನೋ ಎಂಥೂಸಿಯಾಸಮ್ಗೆ ಓ ನಮ್ಗೇನೋ ಒಂಥರ ಝೀಲ್ ಬಂಬುಳ್ಳಿ ಅಂತ ಕೊಟ್ಟಿಲ್ಲ ನಮ್ಮ ಒಂದು ವಿಶ್ವಾಸ ನಮ್ಮ ಒಂದು ಜೀವಿತ ಬದಲಾವಣೆಗೆ ಆಗದ್ ನಮ್ಗೆ ಏನ್ ಮಾಡಿದವಲ್ಲ ಕೊಟ್ಟಿರೋದು ಯೋಚನೆ ಮಾಡಿ ಬೈಬಲ್ ನಲ್ಲಿ ಯಾಕೆ ಅಪೋಸ್ಟಲ್ ಪೌಲ್ಗೆ ಅಷ್ಟು ಮುಖ್ಯತ್ವ ಕೊಡ್ತಾರೆ ಯಾಕೆ ಯೇಸು ಕ್ರಿಸ್ತನಿಗೆ ಅಷ್ಟು ಮುಖ್ಯತ್ವ ಕೊಡ್ತಾರೆ ಯಾಕೆ ಬೇರೆಯವ್ರು ಯಾರಿಗೂ ಕೊಡೋದಿಲ್ಲ ಅದರ ಯಾಕೆ ಅಂದ್ರೆ ದೇವರಲ್ಲಿ ಆಸಕ್ತಿ ಇರೋರ್ನ ದೇವ್ರ ಏನ್ ಮಾಡ್ತಾರೆ ಅಷ್ಟೊಂದು ಕಟಾಕ್ಷಿಸ್ ನೋಡ್ತಾರಂತೆ ಕೀರ್ತನೆ 91 ಕೂಡ ಅದೇ ಹೇಳ್ತಾರಲ್ಲ ಇವ್ ನನ್ ಮೇಲೆ ಆಸಕ್ತಿ ಇರಿಂದ ನಾನೇನ್ ಮಾಡ್ತೀನಿ ಅವನ್ನೆಲ್ಲ ವಿಚಾರದಲ್ಲಿ ಅವರ ಉದ್ಧರಿಸುವೇನು ಅಂತ ಅಂದ್ರೆ ಅದೇ ಏ ಅಪೋಸ್ಟಲ್ ಪೌಲ್ ನೋಡ್ರಿ ಎಷ್ಟೆಲ್ಲ ಏಟ್ ತಿಂದವ್ರೆ ಎಷ್ಟೆಲ್ಲ ಅನುಭವಿಸೋರೆ ಎಷ್ಟೆಲ್ಲ ಒಂದು ಸುಳ್ಳು ಸೋದರಗಳ ನಡುವೆ ಇದ್ರು ಎಷ್ಟೆಲ್ಲ ಸಭೆಯ ಒಂದು ಚಿಂತೆಗಳಿತ್ತು ಆದ್ರೂ ಕೂಡ ಅದ್ರಲ್ಲಿ ಏನ್ ಮಾಡಿದ್ರು ಅವರು ಅದ್ ನಿರಾಸೆಯಾಗಿ ಹಿಂದಕ್ಕೆ ಹೋಗಿಲ್ಲ ಎದೆ ಬಗ್ಗೆ ಸಂತೋಷವಾಗಿ ಮಾಡ್ಕೊಂಡ್ರು ಅಂತ ಅಂದ್ರೆ ಇದು ವಾಲಂಟಿಯರ್ಗೆ ಮಾಡೋಂಥ ಒಂದು ಏನ್ರಿ ಸ್ಯಾಕ್ರಿಫೈಸ್ಗಳು ಅಪೋಸ್ಟಲ್ ಪೀಟರ್ ಅದರ ಎಷ್ಟು ಸತಿ ಎದ್ದು ಬಿದ್ದು ಹೋದ್ರು ಅಂದ್ರೆ ಆದ್ರೂ ಏನ್ ಮಾಡಲಿಲ್ಲ ನಿರಾಸೆಯಾಗಿ ಏನ್ ಮಾಡಲಿಲ್ಲ ಅವರು ಹೋಗ್ಲಿಲ್ಲ ಅದ್ರ ಏನಪ್ಪಾ ಇದು ಬರೀ ಬೀಳ್ತಾನೆ ಇದೀನಿ ಅಂದ್ಬಿಟ್ಟು ಅದ್ರ ಏನ್ ಮಾಡೋದು ಅಂತಂದ್ರೆ ಏನ್ರಿ ಅವ್ರ ದೇವ್ರವ್ರಿಗೆ ಕೊಟ್ಟಂತ ಕಾರ್ಯನ ಏನ್ರಿ ಹಿಂದೆ ತಿರುಗಿ ನೋಡಿದ್ರೆ ಏನ್ ಮಾಡಿದಂತ ಅವರು ಅವ್ರು ಮಾಡಿದ ದೇವ್ರ ಮಕ್ಳು ಅಪೋಸ್ಟಲ್ಸ್ ಎಲ್ಲ ವ್ಯವಸ್ಥೆ ಮಾಡಿರ್ತೀನಿ ಲೋಕದ ಕಟ್ಟೆ ಕಡೆ ಹೋಗಿ ಸುವಾರ್ಥ ಸಾರು ಅಂತ ಹೇಳ್ಬೇಕಾರೆ ಏನ್ರಿ ಎಲ್ಲಾ ಕಡೆ ಲೋಕದ ಕಟ್ಟೆ ಕಡೆಗಳಿಗೆ ಸುವಾರ್ಥ ಹೋಗ್ಬೇಕು ಸುಮ್ಮನೆ ಹೋಗ್ಬಿಡ್ತಾ ಹಂಗೆ ವ್ಯವಸ್ಥೆ ಮಾಡ್ರಿ ಇವರೆಲ್ಲ ಎಷ್ಟು ಪ್ರಯಾಸ ಪಟ್ಟಿರ್ಬೇಕು ಅದರ ನಮ್ಗೇನು ಹೋಗಿ ಸುವಾರ್ಥ ಸಾರು ಅಂತ ಹೇಳಿಲ್ಲ ಆದ್ರೆ ನಮ್ಗೇನು ಹೇಳೋರೆ ನಿಮಗೆ ಅವಕಾಶ ಸಿಕ್ತಾವಾಗ ನೀವೇನ್ ಮಾಡ್ತೀರಾ ದೇವ್ರಿಗೆ ಅವಕಾಶಗಳನ್ನ ನೀವು ಬಿಟ್ಬಿಡ್ತೀರಾ ಅಥವಾ ಅವಕಾಶಗಳನ್ನ ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತೀರಾ ಅದರ ಏನೋ ಒಂದು ಸುಮ್ಮನೆ ವಿಟ್ನೆಸ್ ಮಾಡಕ್ ಅವಕಾಶ ಸಿಕ್ತಾವಾಗ ಹೆಂಗ್ ವಿಟ್ನೆಸ್ ಮಾಡೋದು ಅಂದ್ರೆ ಇನ್ನೊಂದ್ಸತಿ ಅವ್ರು ಸತ್ಯಕ್ಕೆ ಬರ್ಬಾರ್ದು ಆತರ ಏನ್ ಮಾಡೋದು ವಿಟ್ನೆಸ್ ಮಾಡೋದು ಅದರ ವಿಟ್ನೆಸ್ ಮಾಡಂಗೂ ಇರ್ಬೇಕು ದೇವ್ರಿಗೆ ಮೆಚ್ಚುಗೆ ಹಂಗೂ ಇರ್ಬೇಕು ಅಥವಾ ಇವ್ರು ಬರ್ಬಾರ್ದು ಆತರ ಏನ್ ಮಾಡ್ಬಾರ್ದು
ನಾವು ಇರ್ಬಾರ್ದು. ಹೆಂಗಿರ್ಬೇಕು ಅಂತಂದ್ರೆ ಒಂದು ಸತ್ಯಕ್ಕೆ ತರೋದಕ್ಕೆ ಮನಸ್ಪೂರ್ವಕವಾಗಿ ಏನಬೇಕು ಎಫರ್ಟ್ಸ್ಗಳು ಹಾಕ್ಬೇಕು ಅಂದ್ರೆ ಅದೇ ತರ ಸತ್ಯಕ್ಕೆ ತಂದ್ಮೇಲೆ ಸುಮ್ಮನೆ ಏನೋ ಕಾಟಚಾರಕ್ಕೆ ತಂದ್ಬಿಡೋದು ಸುಮ್ಮನೆ ಬೆಳೆಸ್ಕೊ ಬಿಟ್ಬಿಡೋದಲ್ಲ ಅದರ ತಂದ್ಮೇಲೆ ಅವ್ರ ಕ್ರಿಸ್ತ ಯೇಸು ಕ್ರಿಸ್ತ ಏನಾಗ್ಬೇಕಂತೆ ಶೇಪ್ ಆಗ್ಬೇಕು ಅದ್ರ ಅದಕ್ಕೆ ಫುಲ್ ಪೂರ್ಣ ಪ್ರಯಾಸ ಹಾಕ್ಬೇಕು. ಯಾವ ಥರ ಪ್ರಯಾಸ ಹಾಕ್ಬೇಕು ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲಿ ಒಂದು ಸ್ತ್ರೀ ಪ್ರಸವ ವೇದನೆ ಪಡತ್ತಿರಿ ನಾನೇ ಮಾಡ್ತೀನಿ ಪ್ರಸವ ವೇದನೆ ಪಡಿ ಇದು ವಾಲಂಟಿಯರ್ಗೆ ಏನ್ರಿ ಲಿಟಲ್ ಫ್ಲಾಕ್ ಮಾಡೋಂತ ಒಂದು ಸ್ಯಾಕ್ರಿಫೈಸ್ ಅಂದ್ರೆ ಅದಕ್ಕೆ ಈ ತರ ಮಾಡಿದ್ರೆ ಏನಪ್ಪ ರಿವಾರ್ಡ್ ಸಿಗ್ತಾರೆ ಅಂತಂದ್ರೆ ಅದೇನ್ ಹೇಳ್ತಾರೆ ಅಂದ್ರೆ ಮೆಲ್ಕಿ ಸಡಕ್ ಅಂತಾರೆ ಏನ್ರಿ ಒಂದು ರಿವಾರ್ಡ್ ಅದರ ಮೆಲ್ಕಿ ಸಡಕ್ ರಿವಾರ್ಡ್ ಅಂತಾರೆ ಅವರು ಏನ್ರಿ ದೇವರ ಯಾಜಕನೇ. ಆದ್ರೆ ಯಾವ ತರ ದೇವ್ರ ಯಾಜಕ ಅಂತಂದ್ರೆ ನೋಡ್ಬೇಕಾದ್ರೆ ಏನ್ರಿ ಅವರು ಏನ್ರಿ ರಾಜನಾಗಿದ್ದಿ ಯಾಜಕನಾಗಿದ್ದ ಆರೋನ ಒಂದು ಕುಟುಂಬದವರು ಆರೋನ ವರ್ಗದವರು ಹೆಂಗಪ್ಪ ಜಸ್ಟ್ ಒಂದ್ ಏನ್ರಿ ಯಾಜಕ. ಅರೆ ಈ ಯಾಜಕನ್ಗೂ ಮೆಲ್ಕಿ ಸಡಕ್ ಯಾಜಕ ವ್ಯತ್ಯಾಸ ಇದೆ. ಇವರು ಬರೀ ಯಾಜಕ ಅವರು ರಾಜ್ಯ ವಂಶಸ್ಥರ ಯಾಜಕರು ರಾಜರಾಗಿದ್ದು ಯಾಜಕರಾಗಿದ್ದರಂತೆ. ಇದನ್ನೇ ದೇವ್ರು ನಮ್ಗೆ ಏನ್ ಮಾಡ್ದೋ ರಿವಾರ್ಡ್ ಕೊಡಕ್ ಹೋಗೋದ್ರ ಇದೇ ಲಿಟಲ್ ಫ್ಲಾಕ್ ಆಗಿರೋ ಕ್ಯಾರೆಕ್ಟರ್. ಓಕೆನಾ. ನೆಕ್ಸ್ಟ್ ಕ್ಯಾರೆಕ್ಟರ್ ಬಗ್ಗೆ ಓದೋಣ. ಸೆಕೆಂಡ್ ಕ್ಯಾರೆಕ್ಟರ್ ನಮ್ಮ ಮಧ್ಯದಲ್ಲಿ ಪ್ರಭಾ ಸೃಷ್ಟಿ ಓದ್ಬೇಕು ಅಂತ ಕೇಳ್ಕೊಂತೀನಿ. ಮತ್ತೊಂದು ವರ್ಗದ ವಿಶ್ವಾಸಿಗಳು ತಮ್ಮ ಹೃದಯದಲ್ಲಿ ನಿಷ್ಠೆಯಿಂದ ಪ್ರತಿಸ್ಪಂದಿಸುವವರಾಗಿದ್ದು ಸಂತೋಷದಿಂದ ತಮ್ಮೆಲ್ಲವುಗಳನ್ನು ಕರ್ತನಿಗೆ ಪ್ರತಿಷ್ಠೆ ಪಡಿಸಿ ಆತನನ್ನು ವಿವೇಕ ಪೂರ್ವಕವಾಗಿ ಆರಾಧಿಸಿ ತಮ್ಮ ಅರ್ಹತೆಯನ್ನು ತನ್ಮೂಲಕ ಪ್ರತಿಪಾದಿಸಿ ತಾವು ಪ್ರತಿ ಛಾಯಾ ಲೇವಿಯರೆಂದು ತೋರಿಸುತ್ತಾರೆ. ಯಾಕೆಂದರೆ ಇವರು ದೇವರ ಕೃಪೆಯನ್ನು ವ್ಯರ್ಥವಾಗಿ ಪಡ್ಕೊಂಡವರಲ್ಲ. ಆದರೆ ಅಯ್ಯೋ ಅವರು ಕರೆಗೆ ಪ್ರತಿಸ್ಪಂದಿಸಿದರು ಮತ್ತು ಆ ಮೂಲಕ ತಮ್ಮ ಕರೆಯ ಒಂದೇ ನಿರೀಕ್ಷೆಗೆ ಮತ್ತು ಆಯ್ಕೆಗೊಂಡವರ ಎಲ್ಲ ಸವಲತ್ತುಗಳನ್ನು ಹೊಂದಲು ಬಂದವರಾದರು. ಇನ್ನೂ ಅವರ ಪ್ರೀತಿ ಮತ್ತು ಉತ್ಸಾಹಗಳು ಒಡಂಬಡಿಕೆ ಬದ್ಧವಾಗಿ ಮಾಡಬೇಕಾದ ಸಮರ್ಪಣೆಯನ್ನು ಮಾಡಲು ಪ್ರಚೋದಿಸುವುದಿಲ್ಲ. ಇವರುಗಳ ಪ್ರೀತಿ ಮತ್ತು ವಿಶ್ವಾಸಗಳು ಉನ್ನತ ಮಟ್ಟದ್ದಾಗಿರುವುದರಿಂದ ತಮ್ಮ ಬಲಿಯನ್ನು ಬಲಿಪೀಠದ ಮೇಲಿಡಲು ಸೋತು ಹೋಗುತ್ತಾರೆ. ಆದುದರಿಂದ ಅವರನ್ನು ದೇವರ ಚಿತ್ತವನ್ನು ಸಂತೋಷದಿಂದ ನೆರವೇರಿಸುವ ನಮ್ಮ ಮಹಾಯಾಜಕನ ಪೂರ್ಣ ಮಾದರಿಗಳೆಂದು ಲೆಕ್ಕಿಸಲಾಗದು. ಅವರು ಜಯಶಾಲಿಗಳಾಗಿರುವುದರಲ್ಲಿ ವಿಫಲರಾಗಿರುವುದರಿಂದ ಅವರನ್ನು ರಾಜವಂಶಸ್ಥರಾದ ಯಾಜಕರಾಗಿ ಕರ್ತನೊಂದಿಗೆ ಪರಲೋಕ ರಾಜ್ಯದಲ್ಲಿ ಪಾಲು ತೆಗೆದುಕೊಳ್ಳುವ ಜಯಶಾಲಿಗಳೆಂದು ಎಣಿಕೆ ಮಾಡಲು ಸಾಧ್ಯವಿಲ್ಲ. ಅವರು ತಮ್ಮ ಕರೆ ಮತ್ತು ಆಯ್ಕೆಯನ್ನು ತಮ್ಮ ಒಡಂಬಡಿಕೆಯೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಖಚಿತಪಡಿಸಿಕೊಳ್ಳಲು ವಿಫಲರಾಗಿದ್ದಾರೆ ಎಂಬುದು. ಥ್ಯಾಂಕ್ ಯು ಅಂತೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ. ನೆಕ್ಸ್ಟ್ ಕ್ಲಾಸ್ ಆಫ್ ಪೀಪಲ್ ಅದರ ಅವ್ರೇನಂತಂದ್ರೆ ಹೃದಯದಲ್ಲಿ ಏನಾಗಿದೆ ದೇವ್ರಿಗೆ ನಿಷ್ಠಾವಂತರಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ಳಿ, ದೇ ಆರ್ ಹಾರ್ಟ್ ಲಾಯಲ್ ಟು ದ ಲಾರ್ಡ್. ಅಂದ್ರೆ ದೇವ್ರನ್ನ ಬಿಟ್ಟು ಏನ್ ಮಾಡಕ್ ಹೋಗಲ್ಲ ಅವರು, ಏನ್ರಿ ಹಿಂದಕ್ಕೆ ಹೋಗಲ್ಲ. ಅಂದ್ರೆ ದೇವ್ರಲ್ಲಿ ಇರ್ತಾರೆ, ಸತ್ತಿಲ್ದಿರ್ತಾರೆ, ಅಂದ್ರೆ ದೇವ್ರನ್ನ ಬಿಟ್ಟು ಹಿಂದಕ್ಕೆ ಏನ್ ಮಾಡಕ್ಕಾಗಲ್ಲ, ಹೋಗ್ದಿರಂತ ಒಂದು ಕ್ಯಾಟಗರಿ ಆಫ್ ಪೀಪಲ್, ಒಳ್ಳೆ ಜನಗಳು ಅದರ. ಆದ್ರೆ ಏನ್ರಿ ಅವರು ದೇವ್ರ ಹತ್ರ ಮಾಡಿದಂತ ಒಂದು ಒಡಂಬಡಿಕೆನ ಅದನ್ನ ಸಂಪೂರ್ಣವಾಗಿ ಏನ್ ಮಾಡಕ್ ಹೋಗಲ್ಲ, ನೆರವೇರಿಸೋದಕ್ಕೆ ಹೋಗಲ್ಲ. ಏನದು ಸಂಪೂರ್ಣವಾಗಿ ನೆರವೇರಿಸೋದಕ್ಕೆ ಹೋಗಲ್ಲ ಅಂತಂದ್ರೆ ವಾಲಂಟಿಯರ್ಗೆ ಏನ್ ಮಾಡಕ್ ಹೋಗಲ್ಲ, ಅದನ್ನ ದೇವ್ರಿಗೋಸ್ಕರ ಮಾಡೋದಕ್ಕೆ ಹೋಗಲ್ಲ. ಯಾವಾಗ ಒತ್ತಡ ಬರ್ತದೋ ಅವಾಗ ಏನ್ ಮಾಡೋದು, ಅವಾಗ ಮಾತ್ರ ಏನ್ ಮಾಡೋದು ಅದನ್ನ ಮಾಡಂತದ್ದು. ಅದರ ಹೆಂಗಿರ್ಬೇಕು ಅಂದ್ರೆ ಏನ್ರಿ ವಾಲಂಟಿಯರ್ಗೆ ಏನಾಗಿರ್ಬೇಕು ಮಾಡಂತದ್ದಾಗಿರ್ಬೇಕು. ಅಲ್ದರ ಅದಕ್ಕೆ ನೋಡ್ಬೇಕಂದ್ರೆ ಏನ್ರಿ ಇವರು ಎಂತವ್ರು ಅಂತಂದ್ರೆ ಇವರು ಕೂಡ ಏನ್ರಿ ಲೇವಿಗಳ ತರ ಅಲ್ದರ. ಆದ್ರೆ ಪ್ರೀಸ್ಟ್ಗಳು ಅಲ್ಲ, ಪ್ರೀಸ್ಟ್ ಏನ್ ಮಾಡ್ತಾ ಇದ್ರು ಸ್ಯಾಕ್ರಿಫೈಸ್ ಅದರ. ಅಂದ್ರೆ ಲೇವಿಗಳ ತರ ಹೆಂಗಿರ್ತಾರೆ ಸುಮ್ನೆ ಅವರ ಅಂಗಳದಲ್ಲಿ ಸುಮ್ನೆ ಎಲ್ಲ ಇರ್ತಾರ, ವಿಶ್ವಾಸಗಳ ತರ ಎಲ್ಲ ಇರ್ತಾರೆ ಅಷ್ಟೇ. ಆದ್ರೆ ಇವ್ರಾಗಿ ಇವ್ರು ಏನ್ ಮಾಡಕ್ ಹೋಗಲ್ಲ, ಅದನ್ನ ಮಾಡೋದಕ್ಕೋಗಲ್ಲ. ಯಾಕೆ ಮಾಡಕ್ ಹೋಗಲ್ಲ ಅಂದ್ರೆ ಅಷ್ಟಾಗೆ ದೇವ್ರ ಮೇಲೆ ಏನಿಲ್ಲ ಒಂದು ಪ್ರೀತಿ, ಒಂದು ಆಸಕ್ತಿ, ಒಂದು ಉತ್ಸಾಹ ಏನಾಗಿಲ್ಲ, ಅದನ್ನಿಲ್ಲ. ಯಾಕೆ ಇಲ್ಲ ಅಂತಂದ್ರೆ ಆ ಇಲ್ದಿರ ಕಾರಣದಿಂದ ಏನ್ ಮಾಡ್ತಾ ಇಲ್ಲ ದೇವರು ಒಂದು ಮಾರ್ಗದಲ್ಲಿ ನಡಕ್ಕೆ ಅಂದ್ರೆ ಅವ್ರಿಗೆ ತ್ಯಾಗಗಳನ್ನ ಮಾಡೋದಕ್ಕೆ ಏನ್ರಿ ಮಾಡೋದಕ್ಕೆ ಏನಾಗಿಲ್ಲ, ಸಿದ್ಧವಾಗಿರೋ ಮನ್ಸು ಏನಾಗಿಲ್ಲ ಅವ್ರಿಗೆ. ಅವ್ರಿಗೆ ಇಲ್ಲ ಯಾಕಪ್ಪ ಇಲ್ಲ ಅಂತಂದ್ರೆ ಆ ವಿಶ್ವಾಸದಲ್ಲಿ ಅವ್ರು ಏನಾಗಿಲ್ಲ, ಇನ್ನ ಬೆಳೆದಿಲ್ಲ. ಅದಕ್ಕೆ ಹೇಳ್ತಾರಲ್ಲ ನಿಮ್ಮ ವಿಶ್ವಾಸ ಹೆಂಗ್ ಬೆಳೆಯೋದು, ಕೇಳೋದಿಂದ. ಏನ ಕೇಳ್ಬೇಕು, ವಾಕ್ಯನ ಕೇಳಿಂದ. ಯಾವ ವಾಕ್ಯನ, ದೇವರ ವಾಕ್ಯದಿಂದ. ದೇವರ ವಾಕ್ಯದಲ್ಲಿ ನಾವು ಏನ್ರಿ ಒಳ್ಳೆ ಒಂದು ಎಂತಾರೆ ವಾಕ್ಯಗಳನ್ನ, ಒಳ್ಳೆ ವಾಗ್ದಾನಗಳನ್ನ ನಾವು ದೇವ್ರ ವಾಕ್ಯಗಳನ್ನ ಕೇಳ್ತಾ ಇದ್ರೆ ನಮ್ಮ ಮನ್ಸು ಹೆಂಗಿರ್ತಾರೆ ಅವಾಗ ಅದೇ ಪ್ರಕಾರ ಏನಾಗಿರ್ತಾರೆ ಅಲ್ಲಿರ್ತಾ ಇದ್ರ. ದೇವ್ರ ವಾಕ್ಯದಲ್ಲಿ ಒಂದು ಒಳ್ಳೆ ಒಂದು ವಾಕ್ಯಗಳನ್ನ ನಾವು ಕೇಳ್ತಾ ಇಲ್ಲ ಅಂತ ನಮ್ಗೆ ಏನಾಗ್ತದೆ ಹೇಳ್ರಿ ಅಂತೀನಿ. ಅದರ ನಮ್ಮ ಒಂದು ಆತ್ಮಿಕ ಅಭಿವೃದ್ಧಿ ಏನಾಗೋದಿಲ್ಲ,
ಆಗದಲ್ಲಿ ಏನ್ ಎಕ್ಸಾಂಪಲ್ ಇವ್ ನೋಡಿ, ನಾವೆಲ್ಲರೂ ಎಲ್ಲಿದ್ರಿ? ಸತ್ಯಕ್ಕೆ ಬರಕ್ ಮುಂಚೆ ಬ್ಯಾಬಿಲೋನ್ ಇದ್ರಿ. ಅದರ ನಾವೆಲ್ಲ ಬ್ಯಾಬಿಲೋನ್ ಬಿಟ್ಟು ಬಂದಿದ್ದು ಏನಕ್ಕೋಸ್ಕರ ಬಂದಿದ್ರಿ? ಏನಕ್ಕೋಸ್ಕರ ಬಂದಿರೋದ ಹೇಳ್ರಿ, ನೀವೆಲ್ಲ ಏನಕ್ಕೋಸ್ಕರ ಬಂದಿದ್ದೀರಾ? ಸತ್ಯ ಕೇಳಲಿಕ್ಕೆ. ಸತ್ಯ ನೋಡ್ರ, ಎಲ್ಲಾರ ಬಾಯಿನಲ್ಲಿ ಬರೋದು ಒಂದೇ ಮಾತು, ಸತ್ಯ. ಸತ್ಯಕ್ಕೋಸ್ಕರ ಬಂದಿದ್ರಿ ಅಂದ್ರೆ ನಾವೆಲ್ಲ ಇಂಪಾರ್ಟೆನ್ಸ್ ಕೊಟ್ಟಿರೋದು ಏನಕ್ಕೆ ಅಂದ್ರೆ ದೇವರ ವಾಕ್ಯಕ್ಕೆ ಅಲ್ರ. ಅದಕ್ಕೆ ಹೇಳ್ತಾರಲ್ಲ, ಹದ್ದು ಎಲ್ಲಿ ಬಂದು ಸೇರ್ತದೆ? ಹೆಣ ಎಲ್ಲಿದ್ಯೋ ಹತ್ತು, ಹತ್ತು ಆಗಿರೋ ಹೆಣ ಹತ್ರ ಬಂದು ಸೇರ್ತದೆ ಅದರ. ಅದಕ್ಕೆ ನೋಡ್ಬೇಕಾರೆ, ಯಾಕಂದ್ರೆ ಹದ್ದುಗೆ ಆಹಾರದ ಮೇಲೆ ಏನ್ರಿ ಅಷ್ಟೊಂದು ಆಸೆ? ಅದಕ್ಕೆ ಈ ಒಂದು 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 ಅರ್ಗ್, ಈ ಒಂದು ಏನಂತ ಅಪಿಟೈಟ್ ಅಂತ ಹೇಳ್ತಾರಲ್ಲ, ಒಂದು ಹಸಿವಾಗಂತ ಒಂದು ಇದು ಅವರಲ್ಲಿ ಏನಾಗಿಲ್ಲ, ಸಫಿಷಿಯಂಟ್ ಆಗಿ ಇಲ್ಲ. ಯಾಕಪ್ಪ ಅಂದ್ರೆ ಅಷ್ಟೊಂದು ಆಸಕ್ತಿ ಒಂದು ಪ್ರೀತಿ ಏನಾಗಿಲ್ಲ, ಅದು ಇಲ್ಲ ಅಲ್ಲೋ ಇದೆ. ಆದ್ರೆ ಆ ಬಲಿನ ನೆರವೇರ್ ಬಲಿಯ ಜೀವಿತ ನೆರವೇರಿಸ ರೀತಿಲಿ ಏನಾಗಿಲ್ಲ, ಅಲ್ಲಿಲ್ಲ. ಯೇಸು ಕ್ರಿಸ್ತನ ಜೀವಿತದಲ್ಲಿ ಕೂಡ ನೋಡ್ಬೇಕಾದ್ರೆ ಎಷ್ಟೋ ಜನ ಏನ್ ಮಾಡಿದ್ರು ಅವ್ರನ್ನ, ಅವ್ರನ್ನ ಫಾಲೋ ಮಾಡಿದ್ರು. ಹೆಂಗ್ ಫಾಲೋವರ್ಸ್ ಏನ್ ಹೇಳ್ತಾರೆ, ದೇ ಆರ್ ವೆರಿ ಏನ್ರಿ ಏನ್ ಹೇಳ್ತಾರೆ, ಸೈಲೆಂಟ್ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಅಂತ ಇರ್ತಾರೆ. ಏನ್ರಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಸೈಲೆಂಟ್ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಯಾರು ಎಕ್ಸಾಂಪಲ್? ಯಾರು ಹೇಳ್ರಿ ಎಕ್ಸಾಂಪಲ್ ಹೇಳಿ, ಒಂದ್ ಎರಡ್ ಮೂರ್ ಜನ ನೋಡೋಣ. ಅರಿಮತ್ತಾಯದ ಯೋಸೇಫ, ವೆರಿ ಗುಡ್. ಆಮೇಲೆ ಇನ್ಯಾರು, ನಿಕೋಡಿಮಸ್ನು ಅಲ್ವರ? ಆಮೇಲೆ ಏನ್ರಿ ಯಾರೋ ಶಿಲ್ಬೆ ಎತ್ಕೊಂಡಲ್ಲ ಆ ವ್ಯಕ್ತಿ, ಆಮೇಲೆ ಇನ್ನೊಬ್ರು ಇರ್ತಾರಲ್ಲ ಯಾರೋ ನಿಕೋಡಿಮಸ್ ಅಲ್ವರ, ಇವರೆಲ್ಲ ಎಂತವ್ರಂತೆ ಇವರೆಲ್ಲ ಬಂದ್ಬಿಟ್ಟು ಸೀಕ್ರೆಟ್ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಯಾಕೆ ಸೀಕ್ರೆಟ್ ಆಗಿ ಫಾಲೋ ಮಾಡಿದ್ದು, ಯಾಕೆ ಬಹಿರಂಗವಾಗಿ ಬಂದಿಲ್ಲ ಅಂತಂದ್ರೆ, ಇವ್ರಿಗೇನಪ್ಪ ಭಯ ಅಂತಂದ್ರೆ ಎಲ್ಲಿ ಇವ್ರನ್ನ ಸಭೆ ಏನ್ ಮಾಡ್ಬಿಡ್ತಾರೆ, ಹೊರಗಡೆ ಹಾಕ್ಬಿಡ್ತಾರೆ ಅಂತ ಏನ್ರಿ ಅವ್ರಿಗೆ ಭಯ. ಅದರಿಂದ ಗುಪ್ತವಾಗಿ ಏನ್ ಮಾಡ್ತಾರೆ ಇವ್ರು, ಇವ್ರು ಬರ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ವಾಕ್ಯದ ಮೇಲಿರೋಂತ ಒಂದು ಧೈರ್ಯ, ಅದನ್ನ ಅವ್ರ ಕ್ರಿಯೆಯಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಅಲ್ಲಿ ಅದೇ ನೋಡಕ್ ಹೋಗಿಲ್ಲ. ಅದನ್ನ ನೋಡಿ ಏನ್ ಹೇಳ್ತಾರೆ, ಲೂಕ ಹನ್ನೆರಡು 41 ಮತ್ತು 42, ಸಾರಿ ಯೋಹಾನ 12ನೇ ಅಧ್ಯಾಯ 41-42. ಯೆಶಾಯನು ಆತನ ಮಹಿಮೆಯನ್ನು ನೋಡಿದ್ದರಿಂದ ಆತನ ವಿಷಯದಲ್ಲಿ ಮಾತಾಡುತ್ತಿರುವಾಗ ಆ ಮಾತನ್ನು ನುಡಿದನು. ಆದರೂ ಇರಿಸಭೆಯವರಲ್ಲಿಯೂ ಅನೇಕರು ಆತನನ್ನು ನಂಬಿದರು, ಆದರೆ ತಮಗೆ ಸಭೆಯಿಂದ ಬಹಿಷ್ಕಾರವಾದಿತ್ತೆಂದು ಪರಿಸಾಯರಿಗೆ ಅಂಜಿಕೊಂಡು ಅದನ್ನು ಜನರ ಮುಂದೆ ಹೇಳಲಿಲ್ಲ. ನೋಡ್ರ ಏನಂತೆ, ಭಯ ಪಟ್ಕೊಂಡು ಅವ್ರ ಮುಂದೆ ಏನ್ ಮಾಡಕ್ ಹೋಗಿಲ್ಲ ಅದ್ರ, ಯಾಕೆಂದ್ರೆ ಇವೆಲ್ಲ ಸೀಕ್ರೆಟ್ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಅಲ್ವರ. ಅದಕ್ಕೆ ಏನಪ್ಪ ಪ್ರಯೋಜನ ಅಲ್ರ, ಏನಪ್ಪ ಪ್ರಯೋಜನ ಅಂತಂದ್ರೆ ಹೇಳ್ತಾರೆ, ಸಫಿಷಿಯಂಟ್ ಆಗಿ ಝೀಲ್ ಏನಿಲ್ಲ, ಇಲ್ಲ ಸಫಿಷಿಯಂಟ್ ಆಗಿ ದೇವ್ರ ಪ್ರೀತಿ ಏನಿಲ್ಲ. ನಮ್ನ ನಾವು ದೇವ್ರನ್ನ ಪ್ರೀತಿ ಮಾಡ್ಬೇಕಂದ್ರೆ ಹೆಂಗ್ ಪ್ರೀತಿ ಮಾಡ್ಬೇಕಂತ ಹೇಳ್ತಾರೆ, ಹೇಳ್ತಾರೆ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸ್ಬೇಕು. ಪೂರ್ಣವಾಗಿ ಎಲ್ಲ ಬೈಬಲ್ ಹೇಳ್ತಾರೆ, ಕಂಪ್ಲೀಟ್ಲಿ ಹೋಲ್ ಹಾರ್ಟೆಡ್ಲಿ ವಿತ್ ಆಲ್ ದೈ ಪವರ್ ವಿತ್ ಆಲ್ ದೈ ಮೈಂಡ್ ವಿತ್ ಆಲ್ ದೈ ಹಾರ್ಟ್ ಅಂತಂತ ಹೇಳ್ತಾರ. ಯಾಕೆ ಹಂಗ ಹೇಳೋರು ಅಂದ್ರೆ, ಇದೇ ತರ ದೇವ್ರು ನಮ್ಮನ್ನ ಏನ್ರಿ ಅರ್ಧಂಬರ್ಧ ಪ್ರೀತಿ ಮಾಡ್ತಾರೆ, ನಮ್ದು ಹಿಂಗ್ ಗತಿ ಹೆಂಗಿರ್ಬೇಕು ಯೋಚನೆ ಮಾಡಿ. ಅದಕ್ಕೆ ದೇವ್ರ ನಮ್ಮ ಹತ್ರ ಏನ್ ಮಾಡ್ತಾರೆ ಇದು ನೋಡ್ತಾ, ಅದಕ್ಕೆ ಈ ತರ ಒಂದು ಸಫಿಷಿಯಂಟ್ ಆಗಿ ಆ ಒಂದು ಕ್ಯಾರೆಕ್ಟರ್ ಇಲ್ದಿರೋದ್ರಿಂದ 100% ಜೀಸಸ್ ಕ್ರೈಸ್ಟ್ ಕಾಪಿ ಇವರು ಅಂತ ಹೇಳೋದಕ್ಕೆ ಏನಾಗಲ್ಲ, ಸಾಧ್ಯವಾಗೋದಿಲ್ಲ. ಅದಕ್ಕೆ ಇವ್ರು ಏನಾಗ್ತಾರೆ ಅಂದ್ರೆ, ಆ ಒಂದು ಏನ್ರಿ ಚಿಕ್ಕ ಹಿಂಡಿಂದ ಏನಾಗ್ತಾರೆ ಹಿಂದಕ್ಕೆ ಬಿದ್ದೋಗ್ತಾರೆ. ಅವಾಗ ಎಲ್ಲಿಗೆ ಬರ್ತಾರೆ ಅಂತ ನೋಡ್ತಾರೆ, ದೊಡ್ಡ ಸಮೂಹ. ಅದಕ್ಕೆ ಹೇಳ್ತಲ್ಲ, ಯಾರಿಂದ ಎಣಸಲಕ್ಕೆ ಆಗ್ದಿರಂತ ಮಹಾಸಮೂಹ ಇತ್ತು ಅಂತ ಹೇಳ್ತಾರೆ. ಯಾರಿಂದ ಎಣಸಕ್ಕೆ ಆಗ್ದಿರೋದು ಅದರ, ಯಾಕೆ ಯಾರಿಂದ ಎಣಸಕ್ಕೆ ಆಗ್ದಿರೋದು ಅಂತ ಹೇಳ್ತಾರೆ, ದೇವ್ರ ಕಡೆ ಎಣಸಕ್ ಆಗಲ್ವಾ? ಅದು ಯೋಹನ್ರಿಗೆ ಆಗಲ್ಲ, ಆ ಟೈಮಲ್ಲಿ ಯೋಹನ್ರಿಗೆ ಆ ಟೈಮ್ ಕ್ಯಾಲ್ಕುಲೇಟರ್ ಇಲ್ಲ, ಸೂಪರ್ ಕಂಪ್ಯೂಟರ್. ಇವಾಗ ಸೂಪರ್ ಕಂಪ್ಯೂಟರ್ ನಾವು ಲೆಕ್ಕ ಹಾಕ್ಬೋದಲ್ಲ ಇಷ್ಟ ಅಂತ ಲಿಮಿಟ್ ಇಲ್ಲ. ಅದೇನು ಸಿಗ್ನಿಫೈ ಮಾಡ್ತಾರೆ ಅಂದ್ರೆ, ಕಾನ್ಸಿಕ್ರೇಷನ್ಗೆ ಲಿಮಿಟ್ ಇಲ್ಲ. ಇಡೀ ಜಗತ್ತು, ಇಡೀ ಜಗತ್ತಿಲ್ಲದ ಪ್ರತಿಯೊಬ್ಬ ಮನುಷ್ಯ ಇವಾಗೇ ಸುವಾರ್ತೆ ಯೋಗದಲ್ಲಿ ಕಾನ್ಸಿಕ್ರೇಷನ್ ಮಾಡ್ತೀನಿ ಅಂದ್ರೆ ದೇವ್ರು ಬೇಡನಲ್ಲ, ಅರೆ ಪ್ರೈಸ್ ಇರೋದೆಷ್ಟೋ. ಏನ್ ಸಿಗ್ನಿಫೈ ಮಾಡ್ತಾರೆ ಅಂದ್ರೆ, ಕಾನ್ಸಿಕ್ರೇಷನ್ ಇಸ್ ಅನ್ಲಿಮಿಟೆಡ್.
ಎನಿಬಡಿ ಕ್ಯಾನ್ ಕಮ್ ಅಂಡ್ ಕಾನ್ಸಿಕ್ರೇಟ್. ಯಾರು ಬೇಕಾದ್ರೆ ಬರಲ್ಲಪ್ಪ, ಅದರ ಯಾರು ಬೇಡ ಅನ್ನಲ್ಲ, ದೇವ್ರು ಬೇಡ ಅನ್ನಲ್ಲ. ಅದಕ್ಕೆ ನಾವು ನೋಡ್ಬೇಕ್ರೆ ಸತ್ಯವೇದದಲ್ಲಿ ಏನಂತ ನೋಡ್ತೀರಿ, ಏನ್ ಮಾಡ್ತಾ ಇರ್ತಾರೆ, ಏನಾಕು ಆ ಒಂದು ರಥದ ಮೇಲೆ ರಥದಲ್ಲಿ ಹೋಗ್ತಾ ಇರ್ತಾರೆ ನೋಡಿದ್ರಿ. ಪ್ರಸಂಗಿಯಲ್ಲಿ ಅಪೋಸ್ತಲ ಕೃತ್ಯಗಳಲ್ಲಿ ಬರ್ತಾರೆ, ಅದರ ಫಿಲಿಪ್ಪನ ಏನ್ ಮಾಡ್ತಾನೆ, ಕಂಚಿಕಿನ, ಓ ಕನ್ನಡದಲ್ಲಿ ಕಂಚಿಕಿ ಅಂತ ಬರ್ತಾರಪ್ಪ, ಸರಿ ಕಂಚಿಕಿ. ಆ ಕಂಚಿಕಿ ಏನ್ ಮಾಡ್ತಾ ಇರ್ತಾನೆ, ಅಲ್ದರ ಓದ್ತಾ ಇರ್ತಾನೆ ಏಷ್ಯಾದಲ್ಲಿ 53ನೇ ಅಧ್ಯಾಯ. ಏನಪ್ಪ ಓದ್ತಾ ಇದೆಯಾ ಅಂತ ಕೇಳ್ಬೇಕ್ರೆ, ಏಷ್ಯಾ 53 ಅಧ್ಯಾಯ ಯಾರ ಬಗ್ಗೆ ಹೇಳ್ತಾವ್ ನಿಮ್ಗೇನ ಗೊತ್ತಾ ಅಂತ ಹೇಳ್ಬೇಕ್ರೆ, ಇಲ್ಲ ಸರ್ ನಂಗೆ ಯಾರು ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಕ್ರೆ, ಅವಾಗ ಏನ್ ಮಾಡ್ತಾರೆ, ಫಿಲಿಪ್ಪನ್ನು ಕ್ಲೀನಾಗಿ ಎಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ ಅವ್ರ ಮನ್ಸಲ್ಲಿ ಎಷ್ಟು ಒಂದು ದೇವರ ಒಂದು ಭಕ್ತಿ ಬಂತು, ದೇವ್ರಿಗೆ ಮಾಡ್ಬೇಕು, ದೇವ್ರಿಗೋಸ್ಕರ ಬಾಳ್ಬೇಕು ಅಂದ್ಬಿಟ್ಟು ಒಂದು ಮನ್ಸು ಬಂತು ಅಂದ್ರೆ, ಫಿಲಿಪ್ಪನ್ ವೇಟೇ ಮಾಡ್ಲ, ಟಕ್ ಅಂತ ಅಲ್ಲೇ ತಗೊಂಡ್ರು ಬ್ಯಾಪ್ಟಿಸಂ ಕೊಟ್ರು ಕೊಟ್ರು ಅಲ್ವರ. ಸೊ ಇವಾಗ ನೆಕ್ಸ್ಟ್ ಅದಕ್ಕೆ ಕಾನ್ಸಕ್ರೇಷನ್ ಏನಿಲ್ಲ, ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಬೋದು. ಇವಾಗ ಗಾಸ್ಪಿಲ್ ಹೇಳೋಡೆ ಯಾವ ಟೈಮಲ್ಲಿ ಏನ್ ಮಾಡೋದು, ದೇವ್ರಿಗೆ ಕಾನ್ಸಕ್ರೇಷನ್ ಮಾಡೋಕ್ಕೆ ಬರ್ತಾರೆ ಅಂತಂದ್ರೆ ದೇವ್ರ ನಡ್ಡಿ ಮಾಡಲ್ಲ, ದಟ್ ಈಸ್ ಅಕ್ಸೆಪ್ಟಬಲ್. ಆದ್ರೆ ಪ್ರೈಸ್ ಕೊಡೋದು ಬಿಡೋದು ಯಾರಿಗೆ ಬಿಟ್ಟಿದ್ದ, ದೇವ್ರಿಗೆ ಅಲ್ಲರ. ಅದಕ್ಕೆ ನೋಡೋದಲ್ಲ ಸಂಡೆ, ಏನಪ್ಪ ಕ್ವಾಲಿಟೀಸ್ ಇರ್ಬೇಕು ಅದರ, ಅವೆಲ್ಲ ಏನಾಗಿರ್ಬೇಕು ಇರ್ಬೇಕು ಅದರ. ಅದಕ್ಕೆ ನೋಡ್ಬೇಕ್ರೆ ಯಾವ ವಿಚಾರದಲ್ಲಿ ಕನಿಕರ ಇರ್ಬೇಕು ಅಲ್ಲ, ಯಾವ ವಿಚಾರದಲ್ಲಿ ದಯೆ ಇರ್ಬೇಕು ಅದರ, ಯಾವ ವಿಚಾರದ ದೀರ್ಘಶಾಂತಿ ಇರ್ಬೇಕು, ನಾವೆಲ್ಲ ನೋಡೋದಲ್ಲ ಅದರ. ಈ ವಿಚಾರಗಳು ಏನಾಗಿರ್ಬೇಕು ಅಲ್ಲಿ ಇರ್ಬೇಕಲ್ವರ. ಅದಕ್ಕೆ ಇವೆಲ್ಲ ಏನಾಗ್ತಾರೆ ಅಂದ್ರೆ ಇಮೇಜ್ ಆಫ್ ಕ್ರೈಸ್ಟ್ಗೆ ಏನಾಗ್ತದೆ ಫಾರ್ಮ್ ಆಗ್ತದೆ, ಯಾವ್ದೋ ಒಂದು ಆಂಗಲ್ ಅಲ್ಲಿ ಅಲ್ಲ ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಇದೆ, ರಾಯಲ್ ಪ್ರೀಸ್ಟ್ಹುಡ್ ಅಂತ ಕ್ಯಾರೆಕ್ಟರ್. ಅದಕ್ಕೆ ನಾವು ಜಯ ಹೊಂದ್ಬೇಕು. ಹೆಂಗ್ ಜಯ ಹೊಂದ್ಬೇಕು, ಪ್ರಕಟಣೆ 3:21 ನೋಡಿ, ರೆವಲೇಷನ್ 3:21, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ವೆರಿ ಗುಡ್. ನಾನು ಜಯ ಹೊಂದಿ ಏನ್ ಮಾಡಿದೀನಿ, ಸಿಂಹಾಸನ ಮೇಲೆ ಕೂತ್ಕೊಂಡಿದೀನಿ. ಅದರ ಹೆಂಗ್ ಜಯ ಹೊಂದ್ಬೇಕು, ಇವಾಗ ಬೇರೆ ಒಬ್ರು ಆ ಸಿಂಹಾಸನ ಕೂತ್ಕೊಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಇವೆಲ್ಲ ಮುಖ್ಯವಾಗಿರೋಂತ ವಾಕ್ಯಗಳು ಕಾನ್ಸಿಕ್ರೇಟೆಡ್ ಮೈಂಡ್ ಅಲ್ಲಿ ಏನಾಗಿರ್ಬೇಕು, ಯಾವತ್ತು ಇರ್ಬೇಕು. ನಮ್ಮ ನಮ್ಮ ಮೊಬೈಲ್ ಅಲ್ಲಿ ಹೆಂಗೆ ಡೇಟಾ ಇಟ್ಟಿರ್ತೀರಿ ಗೊತ್ತಾ, ಓ ಡೇಟಾ ಇಲ್ಲ ಮೊಬೈಲ್ ಹೆಂಗೆ ಹ್ಯಾಂಗ್ ಆಗ್ಬಿಡ್ತಾರೆ, ಈ ಥರ ನಮ್ಮ ತಲೆಯಲ್ಲಿ ಡೇಟಾ ಇಟ್ಕೊಂಡಿರ್ಬೇಕು. ಯಾವ್ದಕ್ಕೆ, ಈ ವಿಚಾರಗಳಿಗೆ, ಬರೀ ಲೋಕದ ವಿಚಾರಗಳು ಇಟ್ಕೊಂಡಿದ್ದಾರೆ ಆಯ್ತದ, ಇವೆಲ್ಲ ಬಿಟ್ಬಿಡ್ಬೇಕು. ಲೋಕದ ವಿಚಾರಗಳೆಲ್ಲ ಬಿಟ್ಬಿಟ್ಟು ಅದಕ್ಕೆ ಯೇಸುಕ್ರಿಸ್ತ ಹೇಳಿದ್ರು, ನಿಮ್ಮ ಸಂಪತ್ನ ಸೇರಿಸಿ ಎಲ್ಲಿ ಸೇರಿಸಿ, ಪರಲೋಕದಲ್ಲಿ ಗಂಟು ಮಾಡ್ರಿ, ಮನ್ಸು ಅಲ್ಲೇ ಇರ್ತಾರೆ ಅಂತ ಬಿಟ್ಟು, ಇಲ್ಲಿ ಗಂಟು ಮಾಡಿದ್ರೆ ಇಲ್ಲೇ ಇರ್ತಾರೆ ಮನ್ಸು ಅದರ. ಅದಕ್ಕೆ ನೋಡ್ಬೇಕ್ರೆ ಈ ಇಲ್ಲಿ ಏನ್ ಮಾಡಕ್ ಗಂಟು ಇಲ್ಲಿ ಇಟ್ಕೊಂಡ್ಬೇಕು ನೋಡ್ರಿ ಅದರ. ಅವಾಗ ಅವಾಗ ಏನಾಗ್ತದೆ ನಮ್ಗೆ, ಓಹೋ ನಾವ್ ಹೆಂಗ್ ಜಯಿಸ್ಬೇಕು, ಯೇಸು ಕ್ರಿಸ್ತನ ತರ ಜಯಿಸ್ಬೇಕು. ಯೇಸು ಕ್ರಿಸ್ತ ಸಿಂಗಪ್ಪ ಜಯಿಸಿದ್ರು ಬೇಕಾ ಬಿಟ್ಟಿ, ಆಗ್ಲಿ ಬಿಡು ನೋಡೋಣ, ಆಯ್ತು ಓಕೆ ಅಂತಂದ್ಬಿಟ್ಟು ಆತರ ಜಯಿಸಿದ್ರ ಹೆಂಗಿದ್ರು ಅಂತೀನಿ. ಯೇಸು ಕ್ರಿಸ್ತನ ಉತ್ಸಾಹ ಫಸ್ಟ್ ಡೇ ಶುರು ಮಾಡಿದ್ ನೋಡ್ರಿ ಅಂತೀನಿ, ಲಾಸ್ಟ್ ದಿನ ಹೆಂಗಿದ್ರು ಅಂತ ಯೇಸು ಕ್ರಿಸ್ತ ಸೇಮ್ ರೀ. ಅದರ ಏನ್ರಿ ಸ್ಟನ್ ಆಗ್ಬಿಟ್ರು, ಪರಲೋಕದಲ್ಲಿ ದೂತ್ರಗಳೇ ಶಾಕ್ ಆಗ್ಬಿಟ್ರು. ಅದರ ಏನಪ್ಪ ಈ ತರ ಒಂದು ವಿಧೇಯತನ ನಾನು ಎಲ್ಲೂ ನೋಡೇ ಇಲ್ವಲ್ಲ. ಅದ್ರ ಅದಕ್ಕೆ ದೇವರೇ ಸಾಕ್ಷಿ ಕೊಟ್ಬಿಟ್ರು, ಈತ ನನ್ನ ಪ್ರಿಯ ಮಗನು, ಅದರ ಇವನ ತುಂಬಾ ಮೆಚ್ಚಿದ್ದೀನಿ. ಇವ್ರ ಮಾತನ್ನ ಏನ್ ಮಾಡಿ ನೀವು ಕೇಳಿಬಿಟ್ಟು ಒಂದ್ ಸತಿ ಎಲ್ಲ ಎರಡ್ ಸತಿ ಎಲ್ಲ ಮೂರ್ ಸತಿ ಏನ್ ಮಾಡಿದ್ರು, ದೇವರು ವಿಟ್ನೆಸ್ ಕೊಡ್ತಾರೆ. ಅದರ ಇದೆಲ್ಲ ಏನಂದ್ರೆ ನಮ್ಗೆ ಕೊಟ್ಟಿರೋದು ಅಂದ್ರೆ ನಮಗೆ ಒಂದು ಏನ್ರಿ ಒಂದು ಏನಂತಾರೆ ಪಾಠಗಳು, ನಾವು ಹೆಂಗೆ ಜಯಿಸ್ಬೇಕು ಪೂರ್ಣ ಜಯಶಾಲಿಗಳಾಗೆ. ಒಮ್ಮೆ ಕಾಟಾಚಾರಕ್ಕೆ ಜಯಿಸೋದಾಯ್ತು ಆಯ್ತದ, ಕಾಟಾಚಾರಕ್ಕೆ ಜಯಿಸಿದ್ರೆ ಕಾಟಾಚಾರದ ಕ್ರೀಟ ಕೊಡ್ತಾರೆ ನಮ್ಗೆ. ಅದರ ಒರಿಜಿನಲ್ ಕ್ರೀಟ ಬೇಕು ಅಂತಂದ್ರೆ ಏನ್ ಮಾಡಕ್ಕು ಪೂರ್ಣವಾಗಿ ಜಯಿಸ್ಬೇಕು. ಯಾಕಂದ್ರೆ ನಾವು ಫಸ್ಟ್ ಪಾಠ ನೋಡಿದಿರಿ, ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಈ ವಾಲ್ಯೂಮ್ನಲ್ಲಿ ಓದ್ಬೇಕ್ರೆ ಮೊದಲನೇ ಪಾಠದಲ್ಲಿ ಏನ್ ನೋಡಿದಿರಿ, ದೇವ್ರು ನಮ್ಗೆ ಕೊಡ್ತಾರಂತ ದೈವಿಕ ಸ್ವಭಾವ, ಇಟ್ ಈಸ್ ಇರ್ರಿವರ್ಸಬಲ್ ನೇಚರ್. ಒಂದ್ಸತಿ ಪ್ರೈಸ್ ಅಮರತ್ವ ಕೊಟ್ಟಿದ್ಮೇಲೆ ಯಾವುದೇ ಕಾರಣಕ್ಕೂ ದೇವ್ರೇ ಮಾಡೋದಿಲ್ಲ, ವಾಪಸ್ಸು ತಗೊಳಲ್ಲ. ತಗೊಳಕ್ ಆಗಲ್ವಾ ದೇವ್ರಿಗೆ, ಆದ್ರೆ ತಗೊಂತಾರ ಅವರು. ಅದೇ ಗಾಡ್ಸ್ ಕ್ಯಾರೆಕ್ಟರ್ ಯೋಚನೆ ಮಾಡಿ ಇದ್ದೀನಿ ಅಂದ್ರ, ನಾವ್ ಯಾರಿಗೆ ಗಿಫ್ಟ್ ಕೊಟ್ರೆ ವಾಪಸ್ ಹೇಳಿ ಕೊಡ್ ಕೊಡ್ ಕೊಡು ಅಂತ ಎತ್ಕೊಂಡ್ಬಿಡ್ತೀರಿ. ಅದ ದೇವ್ರಿಗೆ ಕೊಡಂತ ಗಿಫ್ಟ್ ಹೆಂಗಿದೆ ಅಂತೆ, ಓದಿದ್ರ ಬೈಬಲ್ ಅಲ್ಲಿ, ಎಲ್ಲಿ ಓದಿದಿರ ದೇವ್ರ ಗಿಫ್ಟ್ ಕೊಟ್ರೆ ವಾಪಸ್ ತಗೊಳಲ್ಲ ಅಂತ ಬೈಬಲ್ ಎಲ್ಲ ವಚನ ಓದಿದಿರಾ? ಹಳೆ ಒಡಂಬಡಿಕೆಯಲ್ಲಿ. ಎಲ್ಲಿ ಬರ್ತಾರೆ ಹಳೆ ಒಡಂಬಡಿಕೆಯಲ್ಲಿ ವಚನ ಹೇಳ್ರಿ ನೋಡೋಣ. ಗೊತ್ತಿಲ್ಲ ರೀ ಬ್ರದರ್. ಓಕೆ, ರೋಮಾಪುರದಲ್ಲಿ 11:29 ಓದಿ.
ರೋಮಾಪುರದಲ್ಲಿ 11:29 ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ನೋಡ್ರ ದೇವ್ರ ಏನ್ ಮಾಡಲ್ವಂತೆ, ಪಶ್ಚಾತ್ತಾಪ ಪಡೋನಲ್ವಂತೆ. ಅಂದ್ರೆ ಏನರ್ಥ? ದೇವ್ರ ಏನ್ ಮಾಡ್ಬಿಟ್ರ, ಒಬ್ಬನ ಕರೆದ್ ಬಿಟ್ಟವ್ರೆ. ಏನಕ್ ಕರ್ದ? ಸುಮ್ಮನೆ ಕರ್ದವ್ರ? ಪ್ರೈಸ್ ಕೊಡ್ತೀನಿ ಕರ್ದಾರ ನೋಡ್ರಿ. ಕರ್ದದ್ದಕ್ಕೂ ಆಮೇಲೆ ಏನ್ ಬರ್ತದೆ? ಹಾ, ವರಗಳನ್ನ ನೀಡಿದ್ದಕ್ಕೂ ದೇವ್ರ ಏನ್ ಪಡಲ್ವಂತೆ, ಪಶ್ಚಾತ್ತಾಪ ಪಡಲ್ಲ. ನಮ್ ಕನ್ನಡದಲ್ಲಿ ಹಿಂಗ ಹಾಕ್ಬಿಟ್ಟಾರೆ. ಇಂಗ್ಲಿಷ್ ಅಲ್ಲಿ ಏನ್ ಬರ್ತಾರೆ ಅಂದ್ರೆ, ಒಂದ್ಸತಿ ದೇವ್ರ ಗಿಫ್ಟ್ ಕೊಟ್ಟ ಅಂದ್ರೆ ಗಿಫ್ಟ್ ಕೊಟ್ಟಿದಂತ ವಿಚಾರದಲ್ಲಿ ಪಶ್ಚಾತ್ತಾಪ ಅಂತ ಹೇಳೋದಕ್ಕಿಂತ ಏನ್ ಬರ್ಬೇಕು ಆಕ್ಚುಲಿ ಅಂದ್ರೆ, ದೇವ್ರು ಮನ್ಸನ್ ಚೇಂಜ್ ಮಾಡಲ್ವಂತೆ. ಅದನ್ನ ಒಂದು ಪಶ್ಚಾತ್ತಾಪ ಅಂತ ಹೇಳಿದ್ರೆ ಹೆಂಗಿರ್ತಾರೆ, ನಮ್ಗೆ ರಿಪೆಂಟ್ ಆಗತ್ತರ ಅಂತಾರ. ಇದೆ ಅದ್ರ ಆತರ ಅಲ್ಲಿ ಏನಾದ್ರು ಅರ್ಥ ಆಕ್ಚುಲಿ ಏನಂದ್ರೆ, ಕೊಟ್ಟಿರೋದನ್ನ ವಾಪಸ್ ಇಸ್ಕೊಳಂತ ಒಂದು ಮೆಂಟಾಲಿಟಿನೇ ಏನಿಲ್ಲ ದೇವ್ರಿಗೆ. ಇಲ್ಲ ಅದರ ಮಗನ ಕೊಟ್ಬಿಟ್ರ ತಿರ್ಗಾ ಅಯ್ಯೋ ಯಾರೋ ಇವ್ರು ಕೊಟ್ಟೆ ಅಂತ ಅಂದ್ಬಿಟ್ಟು ಆತರ ಏನ್ ಮಾಡಲ್ಲ ದೇವ್ರು. ಪಶ್ಚಾತ್ತಾಪ ಪಡೋದು ಅಲ್ಲ, ರಿವಾರ್ಡ್ ಕೊಡ್ತೀನಿ, ರಿವಾರ್ಡ್ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಬ್ರದರ್ ರೋಮನ್ಸ್, ರೋಮನ್ಸ್ 11:29 ಓಕೆನಾ? ಓಕೆ, ಥ್ಯಾಂಕ್ ಯು. ಸೊ ಅದಕ್ಕೆ ಏನ್ರಿ, ದೇವರು ಒಂದು ರಿವಾರ್ಡು ಕೊಡ್ಬೇಕೇನೆ ಅಂತಾರೆ ಅದಕ್ಕೆ. ಒಂದು ಕರೆಕ್ಟ್ ಆಗಿರೋಂಥ ರಿವಾರ್ಡ್ನೇ ಕರೆಕ್ಟ್ ಆಗಿರೋ ಪರ್ಸನ್ಸ್ ಕೊಡೋದು. ಅವಾಗ ನಾವು ಹೆಂಗಿರ್ಬೇಕು, ಅದಕ್ಕೆ ಎರಡು ಕ್ಯಾಟಗರಿ ಆಫ್ ಪೀಪಲ್, ಒಂದು ದೊಡ್ಡ ಸಮೂಹ, ಇನ್ನೊಂದು ಚಿಕ್ಕ ಇಂಡ್. ಓಕೆನಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನಾ? ನೆಕ್ಸ್ಟ್ ಪ್ಯಾರಾಗ್ರಾಫು ನಮ್ಮ ಮಧ್ಯದಲ್ಲಿ ಅಮೃತ, ಅಮೃತ ಓದಕ್ಕಾಗ್ತದ? ಓದ್ತೀನಿ ಬ್ರದರ್. ಥ್ಯಾಂಕ್ ಯು. ಆದರೆ ಇಂತಹವರುಗಳ ಬಗ್ಗೆ ಏನು? ಇವರು ವಿವೇಚನಾ ಪೂರ್ವಕವಾಗಿ ಬಹುಮಾನಕ್ಕಾಗಿ ಓಡುವ ಓಟವನ್ನು ಕಳಕೊಂಡಿದ್ದಾರೋ ಮತ್ತು ಅದನ್ನು ಗೆಲ್ಲಲು ಬೇಕಾದ ಉತ್ಸಾಹ ಮತ್ತು ಪ್ರೀತಿಯನ್ನು ತಲುಪುವಲ್ಲಿ ಸೋತು ಹೋಗಿದ್ದಾರೋ? ಇಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ನಿರ್ಣಾಯಕ ಪರೀಕ್ಷೆಗಳಲ್ಲಿಯೂ ಸಹ ಅವರ ನಂಬಿಕೆ ಮತ್ತು ಉತ್ಸಾಹವು ಅವರನ್ನು ಯಾಜಕರೆಂದು ವರ್ಗೀಕರಿಸಲು ವಿಫಲವಾಗಿದ್ದಾರೋ? ಅವರಲ್ಲಿನ ಸಾಕಾಗುವಷ್ಟು ವಿಶ್ವಾಸ, ಮರಣದವರೆಗಿನ ಏಕಾಗ್ರತೆ, ಅವರ ಹೃದಯದ ನಿಶ್ಚಯನ್ನು ಲೇವಿಯರಂತೆ ನಿರೂಪಿಸಿದೆ. ಹೀಗೆದಾಗ್ಯೂ ಅವರು ಪೂರ್ಣ ಪ್ರತಿಷ್ಠೆಗೊಳ್ಳಲು ಇವು ಸಾಕಾಗುವುದಿಲ್ಲ. ದೇವರ ಸೇವೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಳ್ಳಲು ಸಾಕಷ್ಟು ನಿಷ್ಠೆ ಇಲ್ಲದವರಾದರೂ ಅವರು ತಮ್ಮ ಹೃದಯದಲ್ಲಿ ದೇವರನ್ನು ಪ್ರೀತಿಸುವವರಾಗಿದ್ದು ಮತ್ತು ಯಾವ ಕಾರಣಕ್ಕೂ ಆತನನ್ನು ನಿರಾಕರಿಸುವುದಿಲ್ಲವೆಂದು ನಿರೂಪಿಸಬೇಕು. ದೇವರ ರಾಜ್ಯದ ಅಧೀನದಲ್ಲಿ ಇವರನ್ನು ಲೇವಿಯರ ಭಾಗಕ್ಕೆ ಅರ್ಹರೆಂದು ದೃಢಪಡಿಸುವ ಪರೀಕ್ಷೆ ಯಾವುದು? ಇದನ್ನು ಇವರಿಗೆ ಅನ್ವಯಿಸುವುದು ಹೇಗೆ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾದ್ರೆ ಹಂಗ ಇವ್ರ ಗತಿ ಏನು? ಸರಿ, ಉತ್ಸಾಹ ಇಲ್ಲ, ಅಂತ ಒಂದು ಆಸಕ್ತಿ ಇಲ್ಲ, ಅಂತ ಒಂದು ದೇವನ ಒಂದು ಪ್ರೀತಿ ಇಲ್ಲ. ಅಂದ್ರೆ ಅದನ್ನ ಇವಾಗ ಕೇರ್ಲೆಸ್ ಆಗಿ ಬಿಟ್ಬಿಟ್ರು. ಹಂಗಂತಂದ್ಬಿಟ್ಟು ಈ ದೇವ್ರು ಏನ್ ಮಾಡ್ತಾರೆ ಇವ್ರನ್ನ? ಇವ್ರು ಹಂಗ್ರೆ ಸಂಪೂರ್ಣ ಹೊಟ್ಟೆ ಹೋಗ್ಬಿಟ್ರ? ಅದರ ದೇವ್ರ ಒಂದು ಕೃಪೆನ ಅವರು ಹಿಂದೆ ಇವ್ರು ಹಿಂದಕ್ಕೆ ಜರುಗಿ ಹಿಂದೆ ಕಂಪ್ಲೀಟ್ ಆಗಿ ಹೊಟ್ಟೆ ಹೋಗ್ಬಿಟ್ರ ಅಂದ್ರೆ ಖಂಡಿತವಾಗೂ ಇಲ್ಲ. ಆದ್ರೆ ಚಿಕ್ಕ ಇಂಡಲ್ಲಿ ಇವ್ರಿಗೆ ಪಾಲೇನಾಗೋದಿಲ್ಲ, ಸಿಕ್ಕೋದಿಲ್ಲ. ಅದ್ರ ಅದ್ ಹೇಳ್ತಾರಲ್ಲ, ಏನ್ ಹೇಳ್ತಾರೆ, ಚಿಕ್ಕ ಇಂಡಲ್ಲಿ ಏನಾಗಲ್ಲ, ಒಂದು ಪಾರ್ಟಿಸಿಪೇಷನ್ ಅವ್ರಿಗೆ ಸಿಕ್ಕಲ್ಲ, ದೈವಿಕ ಸ್ವಭಾವ ಏನಾಗಲ್ಲ ಅವ್ರಿಗೆ ಸಿಕ್ಕಲ್ಲ. ಅಲ್ಲರ ಓದಿ, ಪ್ರಕಟಣೆ 20:4 ಓದಿ ನೋಡೋಣ. ಪ್ರಕಟಣೆ 20:4. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಅಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೋಯಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ, ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಂತವಾಗಿ ಎದ್ದು 1,000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಇವರೇ 1,000 ವರ್ಷ ಕ್ರಿಸ್ತನೊಂದಿಗೆ ಏನ್ ಮಾಡೋದು, ಆಳ್ವಿಕೆ ಮಾಡೋದು. ಅದಕ್ಕೆ ಏನ್ ಹೇಳ್ತಾರೆ ಕ್ವಾಲಿಟೀಸ್ ಇವರು? ಏನಂತಾರೆ, ಯೇಸು ಕ್ರಿಸ್ತನ ಒಂದು ಸಾಕ್ಷಿಯ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ ಏನ್ ವಹಿಸ್ಕೊಂಡವ್ರಂತೆ, ತಲೆ ವಹಿಸ್ಕೊಂಡವ್ರು. ಇವಾಗ ನಾವು ತಲೆ ಕತ್ತರಿಸ್ಕೊಂಡ್ಬಿಡ್ಬೇಕಂದ್ರೆ, ತಲೆ ಅಂದ್ರೆ ಏನರ್ಥ, ನಮ್ದೇ ಐತಲ್ಲ ಪ್ಲಾನು, ಪರ್ಪಸ್ಸು, ಐಡಿಯಾ, ಅದರ ಚಾಣಕ್ಯತನ, ಕ್ಲೆವರ್ತನ, ಇವೆಲ್ಲ ಬುದ್ಧಿವಂತಿಕೆ,
ಇದನ್ನೆಲ್ಲ ಏನ್ ಮಾಡ್ಬೇಕು, ಈ ತಲೆನ ಎತ್ತಿ ಪಕ್ಕಕ್ಕೆ ಇಡ್ಬೇಕು. ಪಕ್ಕಕ್ಕೆ ಇಟ್ಬಿಟ್ಟು ಯಾರ ತಲೆನ ಇಟ್ಕೊಬೇಕು, ಯೇಸುಸ್ವಾಮಿ ತಲೆ. ಅಂದ್ರೆ ಏನರ್ಥ, ಅವ್ರ ಮೈಂಡ್ ಕಂಪ್ಲೀಟ್ ಎಲ್ಲ ಏನ್ರಿ ನಮ್ಮ ಒಂದು ನಿರ್ಧಾರಗಳೆಲ್ಲ ನಮ್ಮ ಮೈಂಡ್ ಸೆಟಪ್ ಯಾರ ತರ ಇರ್ಬೇಕು ಅಂದ್ರೆ ಕ್ರೈಸ್ತರ ಏನಾಗಿರ್ಬೇಕು ಇರ್ಬೇಕು. ಅಂದ್ರೆ ಈ ಲೌಕಿಕ ಜ್ಞಾನ ಎಲ್ಲ ಮಾಡ್ತಾರಲ್ಲ, ಇವೆಲ್ಲ ಏನಿರ್ಬೇಕು ಫಸ್ಟ್ ಎತ್ತಿ ಎತ್ತಿ ಕೊಡ್ಬೇಕು. ಅಂದ್ರೆ ಅದಕ್ಕೆ ಹೇಳ್ತಾರೆ ಏನ್ರಿ ನಿಷ್ಕಳಂಕರು ಇವರು ಹೇಳ್ತಾರಲ್ಲ ಪ್ರಕಟಣೆ 14ನೇದಲ್ಲಿ ಮತ್ತೆ 7ನೇದಲ್ಲಿ ಹೇಳ್ಬೇಕಂತ ಇವ್ರು ಎಂತವ್ರಂತೆ ನಿಷ್ಕಳಂಕರು. ಯಾರ ದೃಷ್ಟಿಯಲ್ಲಿ? ದೇವ್ರ ದೃಷ್ಟಿಯಲ್ಲಿ. ಅದರ ಅದರ ಇನೋಸೆಂಟ್, ಅದರ ಸ್ಟ್ರೈಟ್ ಫಾರ್ವರ್ಡ್. ಅದರ ಅದಕ್ಕೆ ನೋಡ್ಬೇಕಾರೆ ತಲೆ ವಹಿಸ್ಕೊಂಡವರು ಅದರ ಅಂದ್ರೆ ತಲೆ ಅಂದ್ರೆ ಯಾರು, ಯೇಸು ಕ್ರಿಸ್ತನ ತಲೆ ತರ ಏನಾಗಿರ್ಬೇಕು ಕನ್ಸಿಡರ್ ಮಾಡ್ಬೇಕು. ಅದರ ನೆಕ್ಸ್ಟ್ ಏನ್ ಹೇಳ್ತಾರೆ, ಬರೀ ಇಷ್ಟು ಮಾತ್ರ ಇದ್ರೆ ಸಾಕ ನಾನು ದೇವ್ರ ವಾಕ್ಯಕ್ಕೆ ವಿಧಾನ ಹಾಕ್ತೀನಿ ಅಂತಂದ್ಬಿಟ್ಟು ಅಂದ್ರೆ ಆಗ್ತಾರ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಕೂಡ ಹೇಳ್ತಾರೆ, ವಿಗ್ರಹಕ್ಕೂ ಅದರ ಸ್ವರೂಪಕ್ಕೂ ಏನ್ರಿ ನಮಸ್ಕರಿಸದೆ ಅದರ ಮುದ್ರೆಯನ್ನು ಕೈ ಮೇಲೆ ಅಥವಾ ನೆತ್ತಿ ಮೇಲೆ ಹಾಕ್ದಿರೋರು, ಅದರ ಹಣೆ ಮೇಲೆ ಒಡ್ಸ್ಕೊಂಡಿರೋರು ಯಾರಪ್ಪ ಇದು ಅಂತಂದ್ರೆ, ಯಾವುದೇ ರೀತಿ ಸುಳ್ಳು ಸಭೆಗಳಿಗೆ ಅದರ ಸುಳ್ಳು ಸಂಸ್ಥೆಗಳಿಗೆ ಯಾವುದೇ ರೀತಿ ನಮ್ಮ ಮನ್ಸನ್ನ ಕೊಡ್ದಿರೋದು ಅದರ ಏನ್ರಿ ಯಾವುದೇ ರೀತಿ ಏನ್ರಿ ಸ್ವಲ್ಪ ವಿಚಾರದಲ್ಲಿ ಕೂಡ ಏನಾಗ್ಬಿಡುದು ನಾವು ಅದರ ಅನ್ನ ಹೋಗ್ಬಾರ್ದು. ಅದಕ್ಕೆ ಹೇಳ್ತಾರಲ್ಲ ನಾವು ಧರ್ಮೋಪದೇಶ ಗಂಟಲ್ಲಿ ಏನಂತ ಓದ್ರಿ, ಯಾರು ಬಂದ್ಬಿಟ್ಟು ನಿಜವಾದ ದೇವ್ರನ್ನ ಬಿಟ್ಟು ಬೇರೆ ದೇವ್ರ ಕಡೆಗೆ ನಿಮ್ಮ ಮನ್ಸನ್ನ ಸೆಳಿತಾರೆ ಅಂತ ಗುಪ್ತವಾಗಿ ಮಾತಾಡ್ತಾರೆ ಅಂತಂದ್ರೆ ಏನ್ ಮಾಡಕ್ ಹೋಗ್ಬಿಡಿ, ಅವ್ರ ಮಾತ್ಕೊಳ್ಳ ನೀವು ಹೋಗ್ಬಿಡಿ, ಅವ್ರು ಶಾಪಗ್ರಸ್ತರು ಅದರ ಹುಷಾರಾಗಿರಿ ಅಂತ ಹೇಳ್ತಾರೆ. ಯಾಕಪ್ಪ ಹೇಳೋದು ಅಂದ್ರೆ ದೇವರ ವಾಕ್ಯನ ಕತ್ತಿಗೆ ಏನ್ ಮಾಡ್ಲಿ ನೀವು, ನೆಕ್ಲೆಸ್ ತರ ಹಾಕೊಳ್ಳಿ, ಹಣೆ ಪಟ್ಟಿ ತರ ಹಾಕೊಳ್ಳಿ, ವಾಲೆಗಳ ತರ ಹಾಕೊಳ್ಳಿ, ಅದರ ಬಳೆಗಳ ತಲೆ ಹಾಕೊಳ್ಳಿ ಅಂತ ಏನ್ ಕೇಳಿರೋದ? ಮನುಷ್ಯ ಮಾಡೋದೆಲ್ಲ ಮಿಸ್ಟೇಕ್ ಇದ್ರಲ್ಲೇ. ಅದರ ಏನು ಮಾತು, ಕಣ್ಣು, ಕಿವಿ, ಕೈ, ಕಾಲು ಎಲ್ಲಾ ಕಡೆ ಒಡವೆ ಕೊಟ್ಟವ್ರು ನೋಡಪ್ಪ ಅಂತೀರಿ. ಅದರ ಏನು ಒಡವೆಗಳು, ದೇವರ ವಾಕ್ಯ ತರ ಒಡವೆಗಳು. ಒಂದೊಂದು ಒಡವೆಗಳನ್ನ ಏನ್ರಿ ಹಾಕೊಂಡು ತಿರುಗಾಡ್ತಾ ಇದ್ರೆ ಅದ್ರ ಪ್ರಕಾರ ಏನ್ ಮಾಡ್ತೀವಿ ನಾವು ನಡೀತಾ ಇರ್ತೀವಿ. ಅದರ ವ್ಯವಸ್ಥೆ ಮಾಡಿರ್ತೀನಿ, ಒಳ್ಳೆ ಒಡವೆ ಹಾಕೊಂಡು ಸೂಪರ್ ಆಗಿ ಜಿಗ ಜಿಗ ಅಂತ ಎಲ್ಲ ಒಡವೆ ಹಾಕೊಂಡು ಒಬ್ಬ ಯಾರೋ ಒಂದು ಸ್ತ್ರೀ ನಡ್ಕೊಂಬತ್ತಾರೆ ಹೆಂಗ್ ನಡ್ಕೊಂಬತ್ತಾರೆ, ಪಿ ಟಿ ಉಷಾ ಹತ್ರ ಓಡಕಾಯ್ತದ? ವ್ಯವಸ್ಥೆ ಮಾಡಿ, ಇಲ್ಲಾಂದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಯಾರು ಒಂದು ಟಿಪ್ ಟಾಪ್ ಮಾಡಲ್ ತರ ನಡ್ಕೈತದ? ಇಲ್ಲ, ಅದ್ರ ತಕ್ಕಂತಾನೆ ಮಾಡ್ಬೇಕು, ನಡಿಬೇಕು. ಅದೇ ತರ ವಾಕ್ಯ ನಮ್ಮಲ್ಲಿ ಇತ್ತು ಅಂದ್ರೆ ನಮ್ಮ ನಡವಳಿಕೆ ಹೆಂಗಿರ್ತದೆ, ಅದ್ರ ತರನೇ ಏನಾಗಿರ್ತಾರೆ. ಅದಕ್ಕೆ ನೋಡ್ಬೇಕು ಹೇಳೋದಲ್ಲಿ ಏನ್ರಿ ಹೇಳ್ತಾರೆ ಅಂದ್ರೆ, ಇವರು ಏನ್ರಿ ಸಫಿಷಿಯಂಟ್ ಆಗಿರೋಂತ ಒಂದು ಇದನ್ನ ಕಳ್ಕೊಂಡ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಏನ್ರಿ ಅವ್ರ ಕಿರೀಟನ ಏನ್ ಮಾಡ್ತಾರೆ, ಅವ್ರು ಕಳ್ಕೊಂತಾರೆ. ಅಂದ್ರೆ ಅದಕ್ಕೆ ಕಿರೀಟ ಮಾತ್ರ ಕಳ್ಕೊಂತಾರೆ ಅಷ್ಟೇ ಹೊರತು ಬೇರೆ ಏನ್ ಮಾಡಕ್ ಹೋಗಲ್ಲ ಅವರು ಕಳ್ಕೊಂಡ. ಅಂದ್ರೆ ಕ್ರಿಸ್ತನೊಂದಿಗೆ ದೈವಿಕ ಸ್ವಭಾವದಲ್ಲಿ ಆಳ್ವಿಕೆ ಮಾಡಂತ ಒಂದು ಬಿರುದನ್ನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕಳ್ಕೊಂತಾರೆ. ಯಾಕಂದ್ರೆ ಅವ್ರು ಸಫಿಷಿಯಂಟ್ ಆಗಿ ಏನಿಲ್ಲ, ಅವ್ರಿಗೆ ಅವ್ರಿಗೆ ಹೃದಯದಲ್ಲಿ ಪ್ರೀತಿ ಇದೆ, ಅದ್ರಲ್ಲಿ ಡೌಟೇ ಇಲ್ಲ ರೀ. ಅದೇ ಹೇಳ್ತಾರೆ ಏನಂದ್ರೆ, ಇವರೆಲ್ಲ ಕನ್ಯೆಗಳು, ಹೃದಯದಲ್ಲಿ ಪ್ರೀತಿ ಇದೆ, ಏನ್ ಪ್ರಯೋಜನ? ಅದನ್ನ ಪ್ರಾಪರ್ ಆಗಿ ಏನ್ ಮಾಡ್ಬೇಕು, ಡೆಮಾನ್ಸ್ಟ್ರೇಟ್ ಏನ್ ಮಾಡ್ಬೇಕು ಮಾಡ್ಬೇಕು. ನನ್ನ ಹೃದಯದಲ್ಲ ಪ್ರೀತಿ ಇದೆ ಅಂತಂತ ಹೇಳ್ತೀನಿ ಅಂದ್ರೆ ಹೆಂಗ್ ಡೆಮಾನ್ಸ್ಟ್ರೇಟ್ ಮಾಡೋದು? ಹೇಳ್ಕೊಟ್ಟಾರಲ್ಲ ಅವಕಾಶಗಳನ್ನ ಮಾಡ್ಬೇಕು. ಹೇಳ್ತಾರಲ್ಲ ಲೋಕದ ಒಬ್ಬ ಸಂಪತ್ತಿಲ್ಲಿರೋಂತ ಒಬ್ಬ ಸಹೋದರನ ತನ್ನ ಸಹೋದರ ಕೊರತೆಯಲ್ಲಿರೋದು ನೋಡ್ಬೇಕಾರೆ ಏನ್ ಮಾಡೋ ಅಂತ ಹೇಳ್ತಾರೆ, ಏನು ವರಿ ಮಾಡ್ಬಿಡಿ, ಬೆಚ್ಚಿಗಿರಿ, ಚಳಿಗೆ ನೀವು ಬಟ್ಟೆ ಹೊಚ್ಕೊಳ್ರಿ, ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀವಿ ದೇವರೆಲ್ಲ ಕೊಡ್ತಾರೆ ಕಳ್ಸಿಬಿಟ್ರೆ ಆಯ್ತದ? ಅದರ ಆಶ್ವಾಸನೆ ಕೊಟ್ಟು ಈ ಬರೀ ಮಾತು ಹೇಳೋದು ಎಲ್ಲ ಎಲೆಕ್ಷನ್ ಅಲ್ಲಿ ಮಾಡ್ತಾರೆ, ಅದರ ಪೊಲಿಟಿಷಿಯನ್ಸ್ ಎಲ್ಲ ಅದೆಲ್ಲ ಬೇಕಾಗಿಲ್ಲ. ಅದರ ಅದೆಲ್ಲ ಇಂಪಾರ್ಟೆಂಟು ಅಲ್ಲ. ಅದರ ಏನ್ರಿ ಅದು ಬಿಟ್ಟು ಇನ್ನೊಂದು ಮುಖ್ಯವಾದ ಕೆಲಸ ಇದೆ, ಏನ್ ಮಾಡ್ಬೇಕು ಅದರ ಅದನ್ನ ಪ್ರೀತಿ ವ್ಯಕ್ತ ಮಾಡಿಸಕ್ಕೆ ದೇವ್ರು ನಿಮಗೆ ಕೊಟ್ಟಂತ ಅವಕಾಶಗಳು ಅದನ್ನ ಅವು ಹೆಂಗ್ ಯೂಟಿಲೈಸ್ ಮಾಡ್ತಾ ಇದ್ದೀರಾ? ಅದರ ದಟ್ ಈಸ್ ಲವ್ ಇನ್ ಆಕ್ಷನ್. ಅದರ ಅದಕ್ಕೆ ಇವೆಲ್ಲ ನಮ್ಗೆ ಆಪರ್ಚುನಿಟೀಸ್, ನಮ್ಮ ಫೇತ್ಫುಲ್ನೆಸ್ ನ ದೇವರಿಗೆ ನಾವು ನೋಡ್ಸೋದಕ್ಕೆ ಕೊಡಂತ ಏನ್ರಿ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ ಆ ಮನ್ಸಲ್ಲಿ ಇದೆಯಾ ಅಂತಂದ್ರೆ ಅದನ್ನ ಕಾರ್ಯರೂಪದಲ್ಲಿ ಮಾಡೋದು ನಾವು ತರಬೇಕು. ಕಾರ್ಯ ಮನ್ಸಲ್ಲಿದೆ ಮನ್ಸಲ್ಲಿದೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಯ್ತದಾ? ವ್ಯವಸ್ಥೆ ಮಾಡಿ. ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಯೋಸಫ್ ಆರಾಮಿತ್ತಾಗೆ ಯೇಸು ಕ್ರಿಸ್ತನ್ಗೆ ಒಂದು ಸಮಾಧಿ ಮಾಡ್ಬೇಕು ಅಂದ್ಬಿಟ್ಟು ಒಂದು ಹೊಸದಾಗಿ ಸಮಾಧಿ ಏನ್ ಮಾಡ್ಬೇಕು ಕೆಸಿಟ್ಟಿದ್ರು. ಅದರ ಅವ್ರ ಮನ್ಸಲ್ಲೇ ಇಟ್ಕೊಂಡಿದ್ರೆ ನಾನು ಕೊಡ್ಬೇಕು ಕೊಡ್ಬೇಕು ಅಂತ ಮನ್ಸಲ್ಲೇ ಇಟ್ಕೊಂಡು ಹಂಗೆ ಇದ್ಬಿಟ್ಟಿದ್ರೆ ಯೇಸು ಕ್ರಿಸ್ತನ್ ಸತ್ ಮೇಲೆ ಕೂಡ ಕೊಡದಿರ ಇದ್ದಿದ್ರೆ ಅದೇನೋ ಪ್ರಯೋಜನ ಆಗಿರೋದ? ಏನ್ ಪ್ರಯೋಜನ ನೋಡಿ ಅಂದ್ರೆ ಅದಕ್ಕೆ ಏನು ಪ್ರಯೋಜನ ಇಲ್ಲ. ಅದರ ಇಟ್ ಇಸ್ ಡೆಡ್ ಮ್ಯಾನ್ಸ್ ವರ್ಕ್. ಅದರ ಅದಕ್ಕೆ ಅದನ್ನ ವ್ಯಕ್ತಪಡಿಸೋರು ಆಮೇಲೆ ಯಾರು ಈ ನಿಕೋಡಿಮೋಸ್ ಎಲ್ಲ ನೋಡಲ್ಲ, ನಾವು ಫಸ್ಟ್ ನೋಡಲ್ಲ, ಏನು ಸೈಲೆಂಟ್ ಫಾಲೋವರ್ಸ್. ಇವ್ರಿಗೆಲ್ಲ ಯಾವಾಗಪ್ಪ ನಿಜವಾದ ಪ್ರೀತಿ ಹೊರಗಡೆ ತೊರಗ ಬರ್ತು ಅಂತಂದ್ರೆ ಯೇಸು ಕ್ರಿಸ್ತನ ಸತ್ ಮೇಲೆ ನೋಡಿ ಏನ್ ಮಾಡ್ತಾರೆ, ಎಲ್ಲಾ ದ್ರವ್ಯಗಳನ್ನ ತತ್ತರೆ ಯೇಸು ಕ್ರಿಸ್ತನ್ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾರೆ ಪಿಲಾತ್ ಹತ್ರ. ಅದರ ಏನ್ ಮಾಡ್ತಾರೆ, ಶವನ ಕೊಡಿ ಅಂತ ಏನ್ ಮಾಡ್ತಾರೆ, ಎಲ್ಲ ಆಯಿಂಟ್ಮೆಂಟ್ ಎಲ್ಲ ಹಾಕಿ ನೋಡಿ ಅವಾಗ ಪ್ರೀತಿ ವ್ಯಕ್ತಪಡಿಸಿದ್ರು.
ಬಟ್ ಇಟ್ ವಾಸ್ ಟೂ ಲೇಟ್ ಅಲ್ವರ. ಅದೇ ಪ್ರೀತಿನ ಮುಂಚೆನೆ ವ್ಯಕ್ತಪಡಿಸಿದ ಏನಾಗಿರೋದು? ಹಾ, ಮರ್ಯಾ ಹೇಳ್ತಾರೆ, ಹೆಸರು ಪಡೆದಿರೋರು ಏನ್ ಹೇಳ್ತಾರೆ, ಇನ್ಮೇಲೆ ಸುವಾರ್ಥ ಸಲ್ಲಿ ಪಟ್ರೆ ಅದನ್ನ ಏನ್ ಮಾಡ್ಬೇಕು ಎಲ್ಲ ಕಡೆ? ಅವ್ರ ಆಕೆ ಹೆಸರೇ ಮಾಡ್ಬೇಕು ಎಲ್ಲ ಕಡೆ ಹೇಳ್ಬೇಕು. ಯೇಸು ಕೃಷ್ಣ ಎಲ್ಲಿಗೆ ಸಿದ್ಧ ಮಾಡಿದ್ರಂತೆ ಮರಣಕ್ಕೆ? ಅದರ ಆಪರೇಷನ್ ರೆಡಿ ಮಾಡ ನೋಡಿರ್ತೀನಿ, ಯಾರು ಅನಸ್ತೀಶ ಕೊಟ್ಟೆ ಕ್ಲೀನ್ ಆಗಿ. ಅದರ ಅದು ಮಾಡ್ಬೇಕಂದ್ರೆ ಲವ್ ಇದೆ ಅಂತಂದ್ರೆ ಲವ್ನ ಡೆಮಾನ್ಸ್ಟ್ರೇಟ್ ಮಾಡ್ಬೇಕು. ಸುಮ್ಮನೆ ಲವ್ ಇದೆ ಲವ್ ಇದೆ ಅಂತ ಕೈ ಕಾಲು ಕಟ್ಕೊಂಡು ಆಯ್ತದ? ನಾವು ಕೂಡ ಹೇಳ್ತೀನಿ, ನಾನು ಪೂರ್ಣ ನೋಡಿದ್ರೆ ದೇವನ ಪ್ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಪೂರ್ತಿಯಾಗಿ ಮೊಬೈಲಲ್ಲೇ ಕೂತಿದ್ರೆ ನನ್ನ ಪ್ರೀತಿ ದೇವ್ರ ಮೇಲೆ ಇದ್ದಂಗೆ ಅನಿಸ್ತದ? ಅದನ್ನೇನು ಮಾಡ್ಬೇಕು? ಕಾರ್ಯದಲ್ಲಿ ಏನ್ ಮಾಡ್ಕೊಂಡು ತರಬೇಕು, ಕ್ರಿಯೆಯಲ್ಲಿ ಏನ್ ಮಾಡ್ಬೇಕು ತರೋದಕ್ಕೆ ಪ್ರಯತ್ನ ಮಾಡಬೇಕು. ಇದೆಲ್ಲ ಆಗ್ತದ ಪಾಸಿಬಲ್ ಅಂದ್ರೆ ಇದು ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಆದ್ರೆ ಹೌ ಇಟ್ ಈಸ್ ಪಾಸಿಬಲ್ ಅಂದ್ರೆ ನಾವು ಬಿಟ್ಕೊಟ್ಟವಾಗ ನಮ್ಮಲ್ಲಿ ದೇವ್ರ ಮೇಲೆ ಪ್ರೀತಿಯಿಂದ ಬಿಟ್ಕೊಡ್ಬೇಕು ಅಂತ ಮನ್ಸು ಬಂದವಾಗ ಏನಾಗ್ತಾರೆ ಇವೆಲ್ಲ ಕಾರ್ಯರೂಪದಲ್ಲಿ ಏನಾಗ್ತದೆ ಬರೋಕ್ಕೆ, ಸ್ಲೋ ಆಗಿ ಸ್ವಲ್ಪ ಬರೋಕ್ಕೆ ಏನಾಗ್ತಾರೆ, ಶಿವಕ್ತಿ ಒಂದೇ ಸತಿ ಬರೋಂತ ಕೆಲಸಗಳು ಅಲ್ಲ. ಅಂದ್ರೆ ಅದಕ್ಕೆ ನೋಡ್ಬೇಕ್ರಿ ಏನ್ರಿ, ಚಿಕ್ಕ ಹಿಂಡಿಗೂ ಏನ್ರಿ ದೊಡ್ಡ ಸಮೂಹಕ್ಕೂ ಇರೋಂಥ ಒಂದು ವ್ಯತ್ಯಾಸಗಳು ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಒಂದು ಎರಡು ಕ್ಯಾಟಗರಿ ಆಫ್ ಪೀಪಲ್ ಏನ್ರಿ ಈ ತರ ಒಂದು ವ್ಯತ್ಯಾಸಗಳು ಏನಾಗಿದೆ ಅಲ್ಲಿ ಅಲ್ಲಿ ಇದೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಮ್ಮಲ್ಲಿ ಸಫಿಷಿಯಂಟ್ ಆಗಿರೋಂತ ಏನಾಗಿರ್ಬೇಕು, ದೇವಲ್ಲಿ ಒಂದು ಪ್ರೀತಿ, ಆ ಪ್ರೀತಿ ತಕ್ಕಂತೆ ಆಸಕ್ತಿ, ಆ ಮನೋಭಾವ ಏನಾಗಿರ್ಬೇಕು ಅಂದ್ರ ನಮ್ಮ ಮೇಲೆ ಏನಾಗಿರ್ಬೇಕು, ನಮ್ಮಲ್ಲಿ ಯಾವತ್ತೋ ಏನಾಗ್ಬೇಕು. ಅದಕ್ಕೆ ಹೇಳ್ತಿಲ್ಲ ನೀವು ಪವಿತ್ರಾತ್ಮ ಬರಿತವರಾಗಿರ್ರಿ ಅದರ ಏನ್ ಇನ್ನೇನು ಹೇಳ್ತಾರೆ, ಹಾ ಕ್ವೆಂಚ್ ನಾಟ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಅದಕ್ಕೆ, ಪವಿತ್ರಾತ್ಮವನ್ನು ನಂದಿಸಬೇಡ್ರಿ ಅದರ. ಆಮೇಲೆ ಇವೆಲ್ಲ ಏನ್ ಕೇಳೋದು ಅಂತಂದ್ರೆ ಏನ್ರಿ ದುಃಖ ಪಡಿಸ್ಬಿಡ್ರಿ, ಹಾ ಪವಿತ್ರಾತ್ಮ ದುಃಖ ಪಡಿಸ್ಬಿಡ್ರಿ. ಇದೇನು ಹೇಳೋದು, ಯಾಕೆ ಇವೆಲ್ಲ ಹೇಳ್ತಾರೆ ಅಂದ್ರೆ ಇವೆಲ್ಲ ನಮ್ಮ ಸ್ಪಿರಿಟ್ ಆಫ್ ಕಾನ್ಸಿಕ್ರೇಷನ್ ಇದೇ ಬುದ್ಧಿ ಇಲ್ದಿರ ಕನ್ನಿಗಳಲ್ಲಿ ಆ ಒಂದು ಬುದ್ಧಲೀಲಿ ಇಲ್ದಿರಂತದ್ದು ಏನ್ರಿ ಅದೇ ಕಾರಣ ಹೇಳ್ತಾರೆ. ಹಾ ಒಬ್ರು ದೀಪದಲ್ಲಿ ಏನೇ ಇಟ್ಟಿದ್ರು, ಆಮೇಲೆ ಇನ್ನೊಂದು ಮಡಿಕೆ ಅಲ್ಲ ಇಲ್ರಿ ಬುದ್ಧಲಿ ಅಂತ ಬರ್ದಾಯ್ತು. ಓಕೆ ವೆರಿ ಗುಡ್, ಬುದ್ಧಲಿ ಅದೇ ಬುದ್ಧಲಿ ಇಲ್ದಿರೋದು ಬೈಬಲ್ ಐತೆ ಸುಮ್ನೆ ಎಲ್ಲ ಎಲ್ಲ ಐತೆ. ಓಕೆ ಅದರ ಏನ್ ಪ್ರಯೋಜನ ಅದರ ಅದ್ರ ಪ್ರಕಾರ ನಡೆದಿಲ್ಲ ಅಂತಂದ್ರೆ ಅದರ ಅದಕ್ಕೆ ಇದು ಎಲ್ಲಿರ್ಬೇಕು ನಮ್ಮ ಲೈಫ್ ಅಲ್ಲಿ ಏನಾಗಿರ್ಬೇಕು ಇರ್ಬೇಕು ಅದನ್ನೇ ದೇವ್ರ ಏನ್ ಮಾಡೋದು ಮಾತ್ರ ಎದುರು ನೋಡೋದವ್ರು. ಅದಕ್ಕೆ ಇವೆಲ್ಲ ಏನ್ರಿ ಇವೆಲ್ಲ ಕಂಪ್ಲೀಟ್ ಏನಾಗ್ತದೆ ಇದು ಕ್ರಿಸ್ತನ ಸ್ವರೂಪ್ಯ ಅದರ. ಏನು ಕ್ರಿಸ್ತನ ಸ್ವರೂಪ್ಯ ಅಂದ್ರೆ ಬಂದ್ವಾರ ನೋಡಿದಲ್ಲ ಪಾಠಗಳು ಅದರ ಕಳೆದ ವಾರ ನೋಡಿದಲ್ಲ ರೋಮಪುರದಲ್ಲಿ 12ನೇ ಪಾಠ 1ನೇ ವಚನದವರೆಗೂ ಕೊನೆಯ ವಚನದವರೆಗೂ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ನಮ್ಮ ಲೈಫ್ಗಳಲ್ಲಿ ಅಂದ್ರ ಇವೆಲ್ಲನೂ ಏನ್ ಮಾಡ್ಬೇಕು ಎಲ್ಲ ವಿದ್ವಾಂತ ರೀತಿಯಲ್ಲಿ ನೋಡ್ಸೋದು ಏನ್ರಿ ಅಂದ್ರೆ ಕ್ರಿಶ್ಚಿಯನ್ ವಾಕ್ ಆಫ್ ಲೈಫ್. ಇದನ್ನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಹೇಳೋದು ಜಯಿಸ್ಬೇಕು, ನಾನು ಯಾವ ಥರ ಜಯಿಸಿದ್ದೀನೋ ಆ ಥರ ನೀವೇ ಜಯಿಸ್ರಿ, ಜಯಿಸಿದ ದೇವ್ ಕೃಪೆ ಕೊಡ್ತಾರೆ. ತಾಳಕ್ಕಾಗ್ದಾರೆ ಶೋಧನೆ ಏನ್ ಮಾಡೋದು ದೇವ್ರು ಬರಗೊಳಿಸೋದಿಲ್ಲ. ಶೋಧನೆ ಭಕ್ತರಾಗ ಏನ್ ಮಾಡ್ತಾರೆ ತಪ್ಪಿಸೋಣಕ್ಕೆ ಮಾರ್ಗ ಸಿದ್ಧ ಮಾಡ್ತಾರೆ. ದೇವತೆ ಕೇಳ್ಬೇಕು, ದೇವ್ರೇ ಈ ಸಹಿಸ್ಕೊಳಕ್ಕೆ ಶಕ್ತಿ ಕೊಡು, ಮಾರ್ಗ ಸಿದ್ಧ ಮಾಡು ಅಂತಂದಾವಾಗ ದೇವ್ರ ಏನ್ ಮಾಡ್ತಾರೆ, ಹಾ ಕಿವಿ ಮುಚ್ಕೊಂಡ್ಬಿಟ್ಟು ಕೂತ್ ಬಿಡ್ತಾರ ದೇವ್ರು. ಹಾ ದೇವ್ರು ಏನ್ ಮಾಡ್ತಾರಂತೆ, ಸತ್ಯವೇದ ಹೇಳ್ತಾರೆ ಮಾರ್ಗ ಸಿದ್ಧ ಮಾಡ್ತಾರೆ. ಹಾ ಸತ್ಯವೇದ ಹೆಂಗಂತ ಹೇಳ್ತಾರೆ, ಇವರಲ್ಲಿ ಚಿಕ್ಕವರಲ್ಲಿ ಒಬ್ಬರನ್ನ ಏನ್ ಮಾಡಕ್ ಹೋಗ್ಬೇಡ, ತಾತ್ಸಾರ ಮಾಡಕ್ ಹೋಗ್ಬೇಡ, ಇವರ ದೂತ್ರಗಳು ಸದಾ ಕಾಲ ಯಾರ ಮುಖವನ್ನ ನೋಡ್ತಾ ಇರ್ತಾರಂತೆ. ಏನ್ ಅರ್ಥ ಹಂಗಾರೆ ಮುಖ ನೋಡ್ತಾ ಇರ್ತಾರ ಏನ್ ಅರ್ಥ ಗೊತ್ತಾ? ಹಾ ಏನ್ ಅರ್ಥ ಅಂದ್ರೆ ಇವ್ರು ದೇವ್ರ ಹತ್ರಕ್ಕೆ ಏನಾರ ಒಂದ್ ಕಮ್ಯಾಂಡ್ ಬರ್ತದ, ದೇವ್ರು ಇವ್ರ ಬಗ್ಗೆ ಏನಾರ ಒಂದು ಆಜ್ಞೆ ಕೊಡ್ತಾರ ನಮ್ಗೆ, ದೂತ್ರಿಗೆ ಏನಾರ ಒಂದ್ ಕಮ್ಯಾಂಡ್ ಕೊಡ್ತಾರ ಅಂತಂದ್ಬಿಟ್ಟು ದೂತ್ರು ಯಾರನ್ನ ಎದುರು ನೋಡ್ತಾ ಇರ್ತಾರಂತೆ ಕಂಟಿನ್ಯೂಸ್ ಆಗಿ ದೇವ್ರನ್ನ ಎದುರು ನೋಡ್ತಾರ. ದೇವ್ರೇ ಇವ್ರ ಬಗ್ಗೆ ಏನೋ ಮಾಡ್ಬೇಕಾ, ಏನ್ ಮಾಡ್ಬೇಕು ಹೇಳಿದ್ರೆ ತಕ್ಕಂತ ಹೋಗಿ ಇಮ್ಮಿಟ್ ಆಗಿ ಮಾಡ್ತೀನಿ ಅಂದ್ಬಿಟ್ಟು ಕಾಯ್ತಾ ಇರ್ತಾರಂತೆ. ವ್ಯವಸ್ಥೆ ಮಾಡಿ ದೂತ್ರೆಲ್ಲ ಹೆಂಗಿರ್ತಾರಂತೆ, ಮಿಂಚು ಲೈಟ್ನಿಂಗ್ ಹೇಳ್ತಾರಲ್ಲ ಲೈಟ್ನಿಂಗ್ ಸ್ಪೀಡ್ ಅವ್ರು ಬರೋದು ಅದರ ಅಂಥ ಒಂದು ವೇಗದಲ್ಲಿ ದೇವ್ರು ನಮ್ಗೆ ಕೃಪೆ ಕೊಟ್ಟು ನಡೆಸ್ತಾರೆ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಏನಂದ್ ಏನಾಗೋದಕ್ಕೆ ಸಾಧ್ಯನೇ ಇಲ್ಲ. ಏನಾರ ಆಯ್ತು ಅಂತಂದ್ರೆ ನಾ ಮೊದಲನೇದಾಗ ಏನ್ ತಿಳ್ಕೊಬೇಕು, ಇದು ಯಾರಿಂದ ಪರ್ಮಿಟೆಡ್? ವೆರಿ ಗುಡ್, ವೆರಿ ಗುಡ್, ಇದು ದೇವ್ರ ಚಿತ್ತದಲ್ಲಿ ಇಲ್ಲ, ದೇವ್ರು ಏನಕ್ಕೋ ಅನುಮತಿ ಮಾಡೋರು ಅಂತ ನಾವೇ ಮಾಡ್ಕ ಇವಾಗ ನಾವು ತಿಳ್ಕೊಬೇಕು. ಇದನ್ನ ಕೆಲವು ಜನ ತಪ್ಪಾದ ರೀತಿಯಲ್ಲಿ ಕೂಡ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯತೆ. ಹಿಂಗೆ ನಾನು ಟಿವಿ ಹಾಕೊಂತೀನಿ ಅದರ ನಾನು ವರ್ಲ್ಡ್ ಕಪ್ ನೋಡ್ತೀನಿ, ಇದು ಅನುಮತಿ ಕೊಟ್ಟವ್ರ ದೇವ್ರು
ಹಂಗದ್ರೆ ಇದ್ ಯಾರ ಚಿತ್ತ? ಹಂಗಂತ ಬಿಟ್ಟು ಟಿವಿ ಹಾಕೊಂಡು ನೋಡಂತ ದೇವ್ರ ಚಿತ್ತಾನ? ದೇವ್ರ ಅನುಮತಿ ಕೊಟ್ರಂಬಿಟ್ಟು ದೇವ್ರ ಚಿತ್ತಾನ? ನಾವು ದೇವ್ರ ನಿಷ್ಠಾವಂತಿಕೆ ಆಗಿರ್ಬೇಕಾದ್ರೆ, ನಮ್ಮ ಹಿಡಿತದಲ್ಲಿ ಇಲ್ದಿರೋಂತ ಕೆಲವು ವಿಚಾರ ಆಗ್ಬೇಕಾದ್ರೆ ಅವಾಗ ಐಡೆಂಟಿಫೈ ಮಾಡ್ಬೇಕು, ದಿಸ್ ಈಸ್ ದ ಹ್ಯಾಂಡ್ ಆಫ್ ದ ಲಾರ್ಡ್. ಅರೆ ಇದು ಯಾರ ಕೈ? ಇದು ಯಹೋವನ ಹಸ್ತ, ಅವರೇ ಏನೋ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ಬೇಕು ಗೊತ್ತಾ? ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಾ? ನೋಡಿ ದಾವಿದ್ ಹೇಳ್ತಾನೆ ಒಂದ್ ನಿಮಿಷ ರೀ, ಕೀರ್ತನೆ 34 ಅಂತ ನಾನು ಭಾವಿಸ್ತೀನಿ, ಒಂದ್ ನಿಮಿಷ ರೀ. ಕೀರ್ತನೆ 39 1-2-3. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕೊಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ನಾನು ಮೌನವಾಗಿದ್ದೇನು, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು. ಆದರೆ ನನ್ನ ಸಂಕಟವು ಹೆಚ್ಚಿತು, ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು, ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿಯಾಯಿತು. ಇದೇ ದೇವ್ರ ಮಕ್ಕಳ ಎಕ್ಸ್ಪೀರಿಯನ್ಸ್. ಆ ಟೈಮ್ ಏನ್ ಮಾಡ್ಬೇಕು ಹೇಳ್ತಾರೆ ಡೇವಿಡ್, ಐ ಕೆಪ್ಟ್ ಮೈ ಮೌತ್ ವಿತ್ ಎ ಬ್ರಿಡಲ್ ವೈಲ್ ದ ವಿಕೆಡ್ ಇಸ್ ಬಿಫೋರ್ ಮೀ. ಐ ವಾಸ್ ಡಂಬ್ ವಿತ್ ಸೈಲೆನ್ಸ್, ಐ ಹೆಲ್ಡ್ ಮೈ ಪೀಸ್ ಈವನ್ ಫ್ರಮ್ ಗುಡ್ ಅಂಡ್ ಮೈ ಸಾರೋ ವಾಸ್ ಸ್ಟಿಲ್ಡ್. ಅದರ ದಾವಿದ್ ಮಾತಾಡ ಕತೆ ಅಲ್ವಾ ಅದರ? ಆದ್ರೆ ಏನ್ ಮಾಡಿದ್ರು? ಸೈಲೆಂಟ್ ಆಗ್ಬಿಟ್ರು. ಯಾಕೆ ಅಂದ್ರೆ ಯಾರ ಚಿತ್ತ ಅದು? ದೇವ್ರ ಚಿತ್ತ. ಅವಾಗ ದೇವ್ರ ಏನ್ ಮಾಡ್ತಾರೆ ಅದನ್ನ, ಅದ್ ಹೇಳ್ತಾರಲ್ಲ ದೇವ್ರ ಏನ್ ಮಾಡ್ತಾರೆ ಒಳ್ಳೇದಕ್ಕಾಗೆ ಮಾರ್ಪ ಮಾಡ್ತಾರೆ. ಅದ್ ಹೇಳ್ತಾರೆ ರೋಮಾಪುರದ 8:29 ಏನ್ ಹೇಳ್ತಾರೆ? ಸಕಲವು ಏನಾಗ್ತದೆ? ಒಳ್ಳೇದಕ್ಕಾಗಿ ವೆರಿ ಗುಡ್. ಆತನ ಪ್ರೀತಿಸುವವರ ಇದ್ದಕ್ಕಾಗಿ, ನಾವು ದೇವ್ರನ್ನ ಪ್ರೀತಿ ಮಾಡೋರಾಗಿದ್ರೆ ನಮ್ ಜೀವಿತದಲ್ಲಿ ಖಂಡಿತವಾಗೋ ದೇವ್ರ ಎಲ್ಲಾನು ಒಳ್ಳೇದಕ್ಕಾಗಿ ಏನ್ ಮಾಡ್ತಾರೆ? ಅನುಮತಿಸ್ತಾರೆ. ಎಸ್, ಅನುಮತಿಸ್ತಾರೆ, ಮಾಡ್ಪಾಡೇ ಮಾಡ್ಬಿಡ್ತಾರೆ. ಆದ್ರೆ ನಾವು ಪ್ರೀತಿ ಮಾಡಿಲ್ಲ ಅಂತಂದ್ರೆ ಎಲ್ಲವೂ ಏನಾಗ್ತದೆ? ಉಲ್ಟಾ ತಿರುಗ್ಬಿಡ್ತಾರೆ. ಧರ್ಮೋಪದೇಶ ಕಂಡ್ರೆ ಹೇಳ್ತಾರಲ್ಲ, ಯಾರು ಅಟ್ಟಿಸ್ಕೊಂಡ್ ಬರಲ್ಲ ನೀವೇನ್ ಮಾಡ್ತೀರಿ? ಎದುರ್ಕೊಂಡು ಏಳು ದಿಕ್ಕ ನೀವೇ ಓಡ್ತಾ ಇರ್ತೀರಾ ಅಂತ ಹೇಳ್ತಾರೆ. ಆತರ ಏನ್ರಿ ಇಲ್ದಿರಂತ ಒಂದ್ ಭಯಗಳು, ಇಲ್ದಿರಂತ ಒಂದ್ ಕನ್ಫ್ಯೂಷನ್ಸ್ ದೇವ್ರು ನಮ್ಮಲ್ಲೇ ಏನ್ರಿ ಉಂಟು ಮಾಡಕ್ಕೆ ಅನುಮತಿ ಕೊಟ್ಬಿಡ್ತಾರೆ. ಅದಕ್ಕೆ ದೇವ್ರ ಮಕ್ಳಿಗೆ ಅಂದ್ರೆ ಇವೆಲ್ಲ ಟೆಸ್ಟ್. ಅಂದ್ರೆ ಎಲ್ಲಾ ಆಂಗಲ್ ಅಲ್ಲಿ ಏನಾಗ್ಬೇಕು ನಮ್ಗೆ? ಟೆಸ್ಟ್ಗಳು ಆಗ್ಬೇಕು. ಯಾಕೆ? ತಿಳ್ಕೊಳ್ಳಿ, ಚಿಕ್ಕ ಎಂಡಲ್ಲಿ ಇರ್ಬೇಕಾ ದೊಡ್ಡ ಸಮೂಹದಲ್ಲಿ ಇರ್ಬೇಕಾ? ಅಷ್ಟೇ. ಅದರ ಅದಕ್ಕೆ ಒಂದೊಂದು ಡಿಸಿಷನ್ಸ್ ನಾವು ತಗೊಂಬೇಕಾದ್ರೆ ಇವೆಲ್ಲ ಕ್ವಶನ್ಸ್ ಹಾಕೊಂಡು ಮೈಂಡಲ್ಲಿ ಪಾಂಡರ್ ಮಾಡ್ತಾ ಇದ್ರೆ ಮೆಲ್ಕ್ ಆಗ್ತಾ ಇದ್ರೆ ಏನಾಗ್ತೀರಿ? ನಾವು ಓಟ ಓಡಿ ಜಯಿಸ್ಬೋದು. ಓಕೆನಾ? ಗೊತ್ತ, ನಾವಿಲ್ಲಿ ಸ್ಟಾಪ್ ಮಾಡೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.